ನಮಸ್ಕಾರ ಎಲ್ಲರಿಗೂ. 23ನೇ ಅಕ್ಟೋಬರ್ 2020ರ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ತಾವು ಇಂದು ಭಾರತದ ಅತಿದೊಡ್ಡ ಕಲಿಕಾ ಕೇಂದ್ರವಾದಂತಹ ಅನ್ ಅಕಾಡೆಮಿಯಲ್ಲಿ ಪಾಠಗಳನ್ನ ಕೇಳ್ತಾ ಇದ್ದೀರಿ. ಸೊ ತಮ್ಮಲ್ಲಿ KS ಮತ್ತು PSIಗೆ ತಯಾರಾಗ್ತಾರಂತವರಿದ್ದರೆ ನಮ್ಮಲ್ಲಿ 20ನೇ ಅಕ್ಟೋಬರ್ ಇಂದ ಟಾರ್ಗೆಟ್ PSI ಕೋರ್ಸ್ ಸ್ಟಾರ್ಟ್ ಆಗಿದೆ ಮತ್ತು KS ಗೆ ತಯಾರಾಗ್ತಾರಂತವರಿದ್ದರೆ 21st ಅಕ್ಟೋಬರ್ ಮತ್ತು 22nd ಅಕ್ಟೋಬರ್ ಇಂದ ಮಿಷನ್ KS ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಇದನ್ನ ದಯವಿಟ್ಟು ಜಾಯಿನ್ ಆಗಿ ಮತ್ತೆ ತಮ್ಮ ಒಂದು ಎಕ್ಸಾಮ್ ಗಳಿಗೆ ಪ್ರಾಕ್ಟೀಸ್ ಬೇಕು ಅಂತಂದ್ರೆ ರಾತ್ರಿ 8 ಗಂಟೆಗೆ ಪ್ರತಿದಿನ ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ಇರುತ್ತೆ. ಸೊ ಇದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ, ಇದನ್ನ ಜಾಯಿನ್ ಆಗಬಹುದು. ಪ್ಲಸ್ ಗೆ ತಾವು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರೆ ನನ್ನ ರೆಫರಲ್ ಕೋಡ್ ಧ್ರುವ10 DHRUVA10 ಕೋಡ್ ಅನ್ನು ತಾವು ಬಳಸಬಹುದು. ಈ ಕರೆಂಟ್ ಅಫೇರ್ಸ್ ಸರಣಿಯಲ್ಲಿ ಬರ್ತಾ ಇರುವಂತಹ ನೋಟ್ಸ್ ಗಳು ತಮಗೆ ಬೇಕಿತ್ತು, ಗೈಡೆನ್ಸ್ ಬೇಕಿತ್ತು ನನ್ನಿಂದ ಹೆಚ್ಚು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಹೆಸರು ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್. ಸೊ ಟೆಲಿಗ್ರಾಮ್ ಗೆ ಹೋಗಿ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ತಾವು ಟೈಪ್ ಮಾಡಿದ್ರೆ ಈ ಚಾನಲ್ ಬರುತ್ತೆ, ಇದಕ್ಕೆ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಈ ಚಾನಲ್ ಲಿಂಕ್ ಅನ್ನು ನಾನು ಹಾಕಿರ್ತೇನೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ಜಾಯಿನ್ ಆಗಿ. ಸೊ ಇವತ್ತಿನ ಫಸ್ಟ್ ಟಾಪಿಕ್ ಅನ್ನು ನೋಡೋಣ. ಸೊ ಫಸ್ಟ್ ಟಾಪಿಕ್ ಏನಪ್ಪಾ ಇವತ್ತು ಅಂತಂದ್ರೆ ಪ್ರವಾಸೋದ್ಯಮ ಅಂಕಿಅಂಶಗಳು 2020. ಸೊ ಇದನ್ನ ಕೊಟ್ಟಿದ್ದಂಥದ್ದು ಯಾರು? ಮಿನಿಸ್ಟ್ರಿ ಆಫ್ ಟೂರಿಸಂ. ಓಕೆ, ಸೊ 2020 ಏನು ವರ್ಷ ಇದೆಯಲ್ಲ, ಸೊ ಇದು ಏನಾಗಿದೆ ಅಂತಂದ್ರೆ ಹೆಚ್ಚಾಗಿ COVID-19ಗೆ ಹೆಚ್ಚು ಹೆಸರುವಾಸಿ ಆಗಿರುವಂತದ್ದು ಅಲ್ವಾ. ಸೊ ಕೋವಿಡ್ ಬರೋಕ್ಕಿಂತ ಮುಂಚೆ ಸೊ ಪ್ರಧಾನಮಂತ್ರಿಗಳು ಏನ್ ಕರೆಯನ್ನು ಕೊಟ್ಟಿದ್ರು? ಪ್ರವಾಸೋದ್ಯಮಕ್ಕೆ ಹೋಗಿ, ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ಕೊಡಿ, ಎಲ್ಲರೂ ದಯವಿಟ್ಟು ಅಟ್ಲೀಸ್ಟ್ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ 6 ತಿಂಗಳ ಒಳಗೆ ಅನ್ನೋದನ್ನ ಹೇಳಿದ್ರು. ಇದು ಹೇಳಿದ್ ಯಾವಾಗ? ಕೋವಿಡ್ ಬರೋಕ್ಕಿಂತ ಮುಂಚೆ. ಕೋವಿಡ್ ಬಂದ ಮೇಲೆ ಏನ್ ಹೇಳಿದ್ರು? ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ನಿಮ್ಮ ನಿಮ್ಮ ಮನೆಯಲ್ಲೇ ಇರಿ. ಸೊ ಓಕೆ, ಮನೆಯಲ್ಲಿದ್ದು ದೇಶ ಉಳಿಸಿ ಅಂತ ಹೇಳಿದ್ರು. ಓಕೆನಾ, ಸೊ ಇದಕ್ಕೆ ಹೋಗೊಟ್ಟು ನಮ್ಮ ಸ್ಪರ್ಧಾರ್ಥಿ ಮಿತ್ರರು ಏನ್ ಮಾಡಿದ್ರು ಅಂತಂದ್ರೆ ಲಾಸ್ಟ್ 6 ಮಂತ್ಸ್ ಇಂದನು ಆರಾಮಾಗಿ ಮನೇಲಿ ಕೂತ್ಕೊಂಡು ಒಳ್ಳೆ ಪಾಠಗಳನ್ನ ಕೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಅಲ್ವಾ. ಓಕೆ, ಸೊ ಈಗ ಪ್ರವಾಸೋದ್ಯಮ ಅಂಕಿ ಅಂಶಗಳು ಏನ್ ಹೇಳುತ್ತೆ ಮತ್ತೆ ಇದ್ ಯಾಕೆ ಮುಖ್ಯ ಅನ್ನೋದನ್ನ ನೋಡೋಣ. ಈಗ ಪ್ರವಾಸೋದ್ಯಮ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತದ್ದೆ ಅಲ್ವಾ. ಈಗ ಎಲ್ಲರೂ ಪ್ರವಾಸ ಹೋಗಿರ್ತೀರಿ, ನಿಮ್ಮ ಜಿಲ್ಲೆಯಲ್ಲಿ ಇರಬಹುದು ಅಥವಾ ಇಡೀ ದೇಶವನ್ನು ಸುತ್ತಿರಬಹುದು ಅಥವಾ ಇಂಟರ್ನ್ಯಾಷನಲ್ ಕೂಡ ಸಾಕಷ್ಟು ಜನ ಹೋಗಿರ್ತೀರಿ ಇಲ್ಲ ಅಂತಲ್ಲ. ಸೊ ಇದರಿಂದ ಏನ್ ಉಪಯೋಗ ಸರ್? ಟೂರಿಸಂ ಇಂದ ನಮಗೇನಾದ್ರೂ ಉಪಯೋಗ ಇದೆ, ನಾವು ಟ್ರಾವೆಲ್ ಮಾಡೋದ್ರಿಂದ ದೇಶಕ್ಕೆ ಏನ್ ಉಪಯೋಗ ಆಗುತ್ತೆ ಅನ್ನೋದು ತಮ್ಮ ಒಂದು ತಲೆಯಲ್ಲಿ ಬರಬಹುದು ಪ್ರಶ್ನೆ. ಓಕೆ, ಸೊ ಟೂರಿಸಂ ಇಂದ ಸಾಕಷ್ಟು ಉಪಯೋಗ ಇದೆ ಅಂತ ನಾವು ಹೇಳ್ಬೋದು. ಸೊ ಟೂರಿಸಂ ನ ನಾವೇನಂತ ಕರಿತೀವಿ ಗೊತ್ತಾ? ಟೂರಿಸಂ ಹ್ಯಾಸ್ ಎ ಮಲ್ಟಿಪ್ಲೇಯರ್ ಎಫೆಕ್ಟ್ ಆನ್ ಇಕಾನಮಿ ಅಂತ ಹೇಳಿ ಕರಿತೀವಿ. ಸೊ ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತದೇನು ಅಂದ್ರೆ, ಟೂರಿಸಂ ಡೆವಲಪ್ ಆಗೋದ್ರಿಂದ ಕೇವಲ ಆ ಒಂದು ಜಾಗ ಡೆವಲಪ್ ಆಗ್ತಿರೋದಿಲ್ಲ, ಅದು ಮಲ್ಟಿ ಡೈಮೆನ್ಷನಲ್ ಆಗಿ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಡೆವಲಪ್ಮೆಂಟ್ಗೆ ಇದು ಒಂದು ಉತ್ತೇಜನ ಕೊಡೋದ್ರಿಂದ ಏನ್ ಮಾಡ್ತೀವಿ ನಾವು, ಟೂರಿಸಂ ನ ಸಾಕಷ್ಟು ಪ್ರಮೋಟ್ ಮಾಡುವಂತಹ ಒಂದು ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿರ್ತೀವಿ. ಸೊ ಟೂರಿಸಂ ಇಂದ ಏನೇನು ಉಪಯೋಗ ಆಗುತ್ತೆ ಅಂತ ನಾವು ನೋಡ್ಕೊಂಡಾಗ, ಸೇ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರವಾಸೋದ್ಯಮದ ಜಾಗ ಅಭಿವೃದ್ಧಿ ಆಯ್ತು ಅಂತಂದ್ರೆ ಅದರ ಸುತ್ತಮುತ್ತ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ನ ಅಭಿವೃದ್ಧಿ ಮಾಡ್ತಾರ. ಓಕೆ, ಅದಕ್ಕೆ ಹೋಗಿ ಬರಬೇಕಾಗಿರುವಂತಹ ರೋಡ್ಸ್ ಗಳಿರಬಹುದು ಅಥವಾ ರೈಲ್ವೆ ನೆಟ್ವರ್ಕ್ ಇರಬಹುದು ಅಥವಾ ಏರ್ ನೆಟ್ವರ್ಕ್ ಇರಬಹುದು. ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನಾಗಿದೆ, ಉಡಾನ್ ಸ್ಕೀಮ್ ಬಂದಿದೆ ಅಲ್ವಾ. ಸೊ ಉಡಾನ್ ಸ್ಕೀಮ್ ಗಳಿಗೆ ಏನಿರುವಂತದ್ದು? ಉಡಾನ್ ಸ್ಕೀಮ್ ಗಳಿಗೆ ರೀಜನಲ್ ಏರ್ಪೋರ್ಟ್ಸ್ ಗಳನ್ನ ಕನೆಕ್ಟ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಜಾಗಕ್ಕೆ ನಾವು ಹೋಗ್ಬೇಕು, ಈಗ ಗುಲ್ಬರ್ಗ್ ಆಗಿ ನಾವು ಹೋಗ್ಬೇಕು, ಅಲ್ಲಿ ಏರ್ಪೋರ್ಟ್ ಇರೋದಿಲ್ಲ, ಅಲ್ಲಿ ರೀಜನಲ್ ಏರ್ಪೋರ್ಟ್ ಇರುತ್ತೆ ಬಟ್ ಸಾಕಷ್ಟು ಏರೋಪ್ಲೇನ್ ಗಳು ಬಂದು ಹೋಗ್ತಾ ಇರೋದಿಲ್ಲ. ಉಡಾನ್ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಕನೆಕ್ಟ್ ಮಾಡ್ತಾರೆ. ಸೊ ದಟ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಪ್ರವಾಸೋದ್ಯಮ ತಾಣಗಳಿಗೆ ಏರ್ಪೋರ್ಟ್ ಇಂದ ಕನೆಕ್ಟಿವಿಟಿ ಕೊಡ್ತಾ ಹೋಗ್ತಾರೆ. ಸೊ ಇದ್ರ ಮೂಲಕ ಏನಾಯ್ತಪ್ಪ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಸೊ ರೋಡ್ ಇರ್ಬೋದು, ಹೈವೇಸ್ ಇರ್ಬೋದು ಅಥವಾ ರೈಲ್ವೆ ನೆಟ್ವರ್ಕ್ಸ್, ಇದು ಡೆವಲಪ್ ಆಗುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯ್ತು ಅಂತಂದ್ರೆ ತಮಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಡೆವಲಪ್ಮೆಂಟ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಯ್ತು, ಇದರ ಜೊತೆಗೆ ಏನಾಗುತ್ತೆ, ಆ ಒಂದು ಜಾಗಗಳಲ್ಲಿ ಎಂಪ್ಲಾಯ್ಮೆಂಟ್ ಏನಿದೆಲ್ಲ ಇದು ಹೆಚ್ಚುತ್ತಾ ಹೋಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಹೆಚ್ಚೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ಜನಕ್ಕೆ ಕೆಲಸಗಳು ಸಿಗ್ತಾ ಹೋಗುತ್ತೆ. ಸೊ ಕೆಲಸಗಳು ಸಿಕ್ಕಾಗ ಏನಾಗುತ್ತೆ, ಆ ಒಂದು ವ್ಯಕ್ತಿಗಳ ಸ್ಪೆಂಡಿಂಗ್ ಪವರ್ ಏನಿದೆಯಲ್ಲ ಇದು ಹೆಚ್ಚುತ್ತಾ ಹೋಗುತ್ತೆ. ಸ್ಪೆಂಡಿಂಗ್ ಪವರ್ ಹೆಚ್ಚಾದಾಗ ಏನಾಗುತ್ತೆ, ರೂರಲ್ ಎಕಾನಮಿಗೆ ಒಳ್ಳೆ ಬೂಸ್ಟ್ ಸಿಗುತ್ತೆ. ಅಂದ್ರೆ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಡಿಮ್ಯಾಂಡ್ ಹೆಚ್ಚುತ್ತಾ ಹೋಗುತ್ತೆ. ಸೊ ಡಿಮ್ಯಾಂಡ್ ಹೆಚ್ಚುತ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಸರ್ವಿಸ್ ಪ್ರಾವಿಷನ್ ಮಾಡುವಂತವ್ರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈಗ ಒಂದು ಜಾಗವನ್ನ ಡೆವಲಪ್ ಮಾಡಿದಾಗ ಅದು ಹಳ್ಳಿ ಆಗಿರ್ಬೋದು,
ಅದೇ ಕಾಲಾನುಕ್ರಮದಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು 10-20 ವರ್ಷ ಬಿಟ್ಟ ನಂತರ ಇದು ಒಂದು ಸಿಟಿ ಆಗಿ ಡೆವಲಪ್ ಆಗಿಬಿಡಬಹುದು ಸೋ ಹಾಗಾಗಿ ಏನು ಹೇಳ್ತೀವಿ ಪ್ರವಾಸೋದ್ಯಮದಲ್ಲಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಇದು ಮಲ್ಟಿಪ್ಲೈಯರ್ ಎಫೆಕ್ಟ್ ಕೊಡುತ್ತೆ ಓಕೆನಾ ಸೋ ಇದು ಇನ್ಫ್ರಾಸ್ಟ್ರಕ್ಚರ್ ಇದ್ದ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹಾಗೆ ಈಗ ನಾವು ಭಾರತ್ ಮಾಲಾ ಪ್ರಾಜೆಕ್ಟ್ ಸಾಗರ್ ಮಾಲಾ ಪ್ರಾಜೆಕ್ಟ್ ಇದನ್ನೆಲ್ಲ ಏನಕ್ಕೆ ಲಾಂಚ್ ಮಾಡ್ತಾರೆ ಅಂತ ಹೇಳಿ ಇದನ್ನೆಲ್ಲ ಲಾಂಚ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಆಯಿತು ಅಂತಂದ್ರೆ ಅಲ್ಲಿ ಲೋಕಲ್ ಎಕಾನಮಿ ಸಿಕ್ಕಾಪಟ್ಟೆ ಬೂಸ್ಟ್ ಆಗುತ್ತೆ ಓಕೆ ಸೋ ಸೇಮ್ ನೇಚರ್ ನಮ್ಮ ಪ್ರವಾಸೋದ್ಯಮಕ್ಕೆ ಇರುವಂತದ್ದು ಇದಲ್ಲದೆ ಕೂಡ ಏನಪ್ಪ ಪ್ರವಾಸೋದ್ಯಮದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂದ್ರೆ ಇದು ಇಟ್ ವಿಲ್ ಹೆಲ್ಪ್ ಇಂಡಿಯಾ ಪ್ರೊಜೆಕ್ಟ್ ಇಟ್ಸ್ ಸಾಫ್ಟ್ ಪವರ್ ಅಂತ ನಾವು ಕರಿತೀವಿ ಸೋ ಏನಿದು ಸಾಫ್ಟ್ ಪವರ್ ಅಂತಂದ್ರೆ ಸಾಫ್ಟ್ ಪವರ್ ಹೊಸದಿದೆಯಲ್ಲ ಸರ್ ಅಂತಂದ್ರೆ ಈಗೇನಾಗುತ್ತೆ ಒಂದು ದೇಶ ಅಂತಂದಾಗ ಎರಡು ರೀತಿಯಾದಂತಹ ಪವರ್ ಗಳನ್ನ ನಾವು ಹೇಳ್ತೀವಿ ಒಂದು ಅದಕ್ಕೆ ಹಾರ್ಡ್ ಪವರ್ ಅಂತ ಕರಿತೀವಿ ಇನ್ನೊಂದು ಸಾಫ್ಟ್ ಪವರ್ ಅಂತ ಕರಿತೀವಿ ಹಾರ್ಡ್ ಪವರ್ ಅಂತಂದ್ರೆ ಏನು ಅಂದ್ರೆ ಒಂದು ದೇಶ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನ ನಾವು ಹೇಳಬೇಕು ಅಂತಂದ್ರೆ ಈ ಎರಡು ಪವರ್ಗಳು ಬಹಳ ನಮ್ಗೆ ಮುಖ್ಯ ಆಗುತ್ತೆ ಸೊ ಹಾರ್ಡ್ ಪವರ್ ಅಂತಂದ್ರೆ ಏನು ಹಾರ್ಡ್ ಪವರ್ ಅಂತಂದ್ರೆ ನಮ್ಮ ಇಲ್ಲಿ ಇರುವಂತಹ ಒಂದು ಶಕ್ತಿ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಮಿಲಿಟರಿ ಪವರ್ ಇರ್ಬೋದು ಈಗ ನಮ್ಮ ಒಂದು ಏರ್ ಫೋರ್ಸ್ ಇರ್ಬೋದು ಆರ್ಮಿ ಇರ್ಬೋದು ನೇವಿ ಇರ್ಬೋದು ಎಷ್ಟು ಸದೃಢವಾಗಿದೆ ಯಾವುದೇ ಒಂದು ಕಂಟ್ರಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ನಾವು ವಾಪಸ್ ಅಟ್ಯಾಕ್ ಮಾಡಬಹುದಾ ಡಿಫೆಂಡ್ ಮಾಡಬಹುದಾ ಅದಷ್ಟು ಪವರ್ ಇದೆಯಾ ಎನ್ನುವಂಥದ್ದು ಹೇಳೋದೇ ಹಾರ್ಡ್ ಪವರ್ ಆಗಿರುತ್ತೆ ಸೊ ಹಾರ್ಡ್ ಪವರ್ ಡಿಪ್ಲೊಮಸಿ ಸಾಫ್ಟ್ ಪವರ್ ಡಿಪ್ಲೊಮಸಿ ಅಂತ ಎರಡು ರೀತಿ ಡಿಪ್ಲೊಮಸಿ ಕರಿತೀವಿ ಇದು ನಮ್ಮ ರಾಜತಾಂತ್ರಿಕತೆಯಲ್ಲಿ ಬರುವಂತಹ ಎರಡು ಇಂಪಾರ್ಟೆಂಟ್ ಕೀವರ್ಡ್ ಗಳಾಗಿರ್ತವೆ ಸೊ ಹಾರ್ಡ್ ಪವರ್ ಅಂತಂದ್ರೆ ಏನು ನಮ್ಮಲ್ಲಿರುವಂತಹ ಮಿಲಿಟರಿ ಪವರ್ ಇದನ್ನ ನಾವು ಪ್ರೊಜೆಕ್ಟ್ ಮಾಡ್ತೀವಿ ಓಕೆ ನಾವು ಬಹಳ ಒಂದು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಮಿಲಿಟರಿ ಇದೀವಿ ಸೇ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಇಸ್ರೇಲ್ ಏನ್ ಮಾಡುತ್ತೆ ಹಾರ್ಡ್ ಪವರ್ ನ ಪ್ರೊಜೆಕ್ಟ್ ಮಾಡುತ್ತೆ ಅಲ್ವಾ ಇಸ್ರೇಲ್ ಅನ್ನ ನೀವು ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ರೆ ಕೋವರ್ಟ್ ಮತ್ತು ಓವರ್ಟ್ ಆಪರೇಷನ್ಸ್ ಗಳು ಇಸ್ರೇಲ್ ಮಿಲಿಟರಿ ತುಂಬಾ ಹೆಚ್ಚು ಮಾಡುತ್ತೆ ಇವತ್ತು ಮೊಸಾದ್ ಏನಿದೆಯಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿ ಆಫ್ ಇಸ್ರೇಲ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಫಿಯರ್ಡ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇನ್ ದ ವರ್ಲ್ಡ್ ಯಾಕೆ ಅಂತಂದ್ರೆ ಅವರುಗಳ ಆಪರೇಷನ್ಸ್ ಆ ರೀತಿಯಲ್ಲಿ ಇತ್ತು ಓಕೆ ಸೊ ಇದು ಏನಪ್ಪ ಅಂತ ಕರೀತಾರೆ ಅಂದ್ರೆ ಹಾರ್ಡ್ ಪವರ್ ಅಂತ ಹೇಳಿ ಕರೀತಾರೆ ಸಾಫ್ಟ್ ಪವರ್ ಅಂತಂದ್ರೆ ಏನು ಸಾಫ್ಟ್ ಪವರ್ ಅಂತಂದ್ರೆ ಆ ದೇಶ ಏನ್ ಮಾಡುತ್ತೆ ಗೊತ್ತಾ ತನ್ನ ಕಲ್ಚರ್ ಮೂಲಕ ಇನ್ನೊಂದು ದೇಶವನ್ನ ಕಾನ್ಕರ್ ಮಾಡೋದಕ್ಕೆ ಶುರು ಮಾಡುತ್ತೆ ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಬರ್ಗರ್ ಕಲ್ಚರ್ ಇದೆ ಅಲ್ವಾ ನೀವು ಯಾವುದೇ ಒಂದು ಮಾಲ್ ಗಳಿಗೆ ಹೋದಾಗ ನಾವು ತಾವೇನ್ ಮಾಡ್ತೀರಿ ಬರ್ಗರ್ ತಗೊಂಡ ಇವತ್ತು ನಾವು ಕೋಲಾ ತಗೊಂಡ ಇವತ್ತು ಸೊ ಇದು ಒಂದು ಜನರೇಷನ್ ಎರಡು ಜನರೇಷನ್ ಹಿಂದೆ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಹರ್ಡ್ ಆಫ್ ಇದು ಯಾರು ಇದ್ರ ಬಗ್ಗೆ ಕೇಳಿರಲಿಲ್ಲ ಯಾರು ಹೋಗಿ ನಾನು ಬರ್ಗರ್ ತಿಂತೀನಿ ಅಂತ ಹೇಳ್ತಾ ಇರ್ಲಿಲ್ಲ ಅಲ್ವಾ ಇದು ಯಾಕೆ ಬಂತು ಯಾಕೆ ಅಂತಂದ್ರೆ ಅಮೆರಿಕ USA ಅನ್ನೋ ಏನೋ ದೇಶ ಇದೆ ಇದು ಏನಾಯ್ತು ಹೊರಗಡೆ ಹೋಗದೇನೆ ತನ್ನ ಒಂದು ಸಾಫ್ಟ್ ಪವರ್ ಇಂದ ಇಡೀ ವಿಶ್ವವನ್ನ ಕಾನ್ಕರ್ ಮಾಡ್ಕೊಳ್ತಾ ಹೋಯ್ತು ಇಲ್ಲಿ ಸಾಫ್ಟ್ ಪವರ್ ಅಂತಂದ್ರೆ ಏನು ಅದು ಹೇಳ್ತು ಇದನ್ನೇ ನೀವು ತಿನ್ಬೇಕು ಇದು ನಿಮಗೆ ಒಳ್ಳೇದು ಇದು ನಿಮಗೆ ಲೈಫ್ ಸ್ಟೈಲ್ ಅನ್ನೋಂಥದನ್ನ ಅವರು ಹೇಳ್ಕೊತಾ ಹೋದ್ರು ಇದೇನಾಯ್ತು ಜನರಿಗೆ ಮೈಂಡ್ ಅಲ್ಲಿ ಮೈಂಡ್ ವಾಶ್ ಆಗ್ತಾ ಹೋಗ್ತಾ ಆಗ್ತು ಓಕೆ ಸೊ ಇದನ್ನ ನಾವೇನ್ ಮಾಡ್ಕೊಂಡು ಓ ಇದೇ ಲೈಫ್ ಸ್ಟೈಲ್ ಆಕ್ಚುಲಿ ಚೆನ್ನಾಗಿದೆ ಇದೇ ಲೈಫ್ ಸ್ಟೈಲ್ ಆಕ್ಚುಲಿ ನಾವು ಇರ್ಬೇಕೇನೋ ಇದರಿಂದಲೇ ನಮ್ಗೆ ಒಳ್ಳೇದಾಗುತ್ತೇನೋ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಬಂದ್ಬಿಟ್ವಿ ಅಲ್ವಾ ಸೊ ಅಮೆರಿಕ ಏನ್ ಮಾಡ್ತು ಇಡೀ ವಿಶ್ವದಲ್ಲಿ ತನ್ನ ಬಿಸ್ನೆಸ್ ಅನ್ನ ಹಾಡಿಸ್ತಾ ಹೋಯ್ತು ಜಸ್ಟ್ ಬಿಕಾಸ್ ಆಫ್ ಇಟ್ ಸಾಫ್ಟ್ ಪವರ್ ಈ ರೀತಿಯಲ್ಲಿ ನಮ್ಮ ದೇಶ ಏನಾದ್ರು ಮಾಡ್ತಾ ಇದೆಯಾ ಖಂಡಿತವಾಗ್ಲೂ ಮಾಡ್ತಿದೆ ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಇಂಟರ್ನ್ಯಾಷನಲ್ ಯೋಗಾ ಡೇ ಮಾಡಿದ್ವಲ್ಲ ಏನಿದು ಯೋಗ ಮತ್ತು ಆಯುರ್ವೇದ ಏನಿದೆಯಲ್ಲ ಇದು ನಮ್ಮ ಸಾಫ್ಟ್ ಪವರ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ಬೋದು ನಾವು ಸೊ ಇಡೀ ವಿಶ್ವಕ್ಕೆ ಯೋಗವನ್ನ ಕಲಿಸ್ತಾ ಇದ್ದೀವಿ ಇಡೀ ವಿಶ್ವಕ್ಕೆ ಆಯುರ್ವೇದದ ಪವರ್ ಅನ್ನ ನಾವು ಕಲಿಸ್ತಾ ಇದೀವಿ ಸೊ ಇದರ ಮೂಲಕ ಏನು ನಮ್ಮಲ್ಲಿರುವಂತಹ ಸಾಫ್ಟ್ ಪವರ್ ನ ನಾವು ಪ್ರೊಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಾವು ಯಾವುದೇ ಒಂದು ವಿಶ್ವದ ಮೂಲೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಹೋಗಿ ಕೇಳಿದಾಗ ಭಾರತ ಅಂದ್ರೆ ಅವನ ತಲೆಯಲ್ಲಿ ಏನ್ ಬರೋದು ಯೋಗ ಓಕೆ ಅವನ ತಲೆಯಲ್ಲಿ ಏನ್ ಬರುತ್ತೆ ಆಯುರ್ವೇದ ಇದಕ್ಕೆ ನಾವು ಹೆಸರಾಗ್ತಾ ಹೋಗ್ತೀವಿ ಎಷ್ಟು ಪಾಸಿಟಿವ್ ಅದಕ್ಕೆ ನಾವು ಹೆಸರಾಗ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಅಲ್ವಾ ಇದನ್ನೇ ನಾವು ಸಾಫ್ಟ್ ಪವರ್ ಅಂತ ಹೇಳಿ ಕರಿತೀವಿ ಚೈನಾದ ಒಬ್ಬ ವಿದ್ವಾಂಸ ಹೇಳ್ತಾನೆ ಇಂಡಿಯಾ ಹ್ಯಾಸ್ ಬಿನ್ ಏಬಲ್ ಟು ಕ್ಯಾಪ್ಚರ್ ದ ಇಮ್ಯಾಜಿನೇಷನ್ ಆಫ್ ದ ಚೈನೀಸ್ ವಿತೌಟ್ ಸೆಂಡಿಂಗ್ ಈವನ್ ಅ ಸಿಂಗಲ್ ಸೋಲ್ಜರ್ ಅಕ್ರಾಸ್ ಇಟ್ಸ್ ಬಾರ್ಡರ್ಸ್ ಅಂತ ಹೇಳ್ತಾರೆ ಕಳೆದ 5,000 ವರ್ಷಗಳಿಂದ ಭಾರತ ಒಬ್ಬ ಸೋಲ್ಜರ್ ಅನ್ನು ಕೂಡ ಬಾರ್ಡರ್ ದಾಟಿ ಕಳಿಸದೆ ಚೈನಾವನ್ನ ಕಾನ್ಕರ್ ಮಾಡ್ತಾ ಇದೆ ಅಂತ ಹೇಳ್ತಾನೆ ಇದರ ಯಾವ ಅರ್ಥ ಏನಪ್ಪಾ ಅಂತಂದ್ರೆ ಭಾರತದ ಸಾಫ್ಟ್ ಪವರ್ ಏನಿದೆಯಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಈಗ ಇಡೀ ಈಸ್ಟ್ ಏಷ್ಯಾಗೆ ಅದು ಚೈನಾ ಇರ್ಬೋದು ಜಪಾನ್ ಇರ್ಬೋದು ಸೌತ್ ಕೊರಿಯಾ ಇರ್ಬೋದು ಇದಕ್ಕೆ ಬುದ್ಧಿಸಂನ ಕೊಟ್ಟಂತವ್ರು ಯಾರು ಭಾರತನೇ ಅಲ್ವಾ ಸೊ ಬುದ್ಧಿಸಂ ಅನ್ನುವಂತಹ ಒಂದು ಧರ್ಮ ಭಾರತದಿಂದನೇ ಅಲ್ಲಿ ಹೋಗಿರುವಂಥದ್ದು ಸೊ ಇದು ಕೂಡ ನಮ್ಮ ಸಾಫ್ಟ್ ಪವರ್ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಓಕೆ ಸೊ ಟೂರಿಸಂ ಏನಿದೆಯಲ್ಲ ಟೂರಿಸಂ ಕೂಡ ಒಂದು ಸಾಫ್ಟ್ ಪವರ್ನ
ಟೂಲ್ ಆಗಿರುತ್ತೆ. ನಾವು ಟೂರಿಸಂ ನ ಎಷ್ಟು ಹೆಚ್ಚು ಡೆವಲಪ್ ಮಾಡ್ತೀವಿ ಅಷ್ಟು ಹೆಚ್ಚು ನಮ್ಮ ಬಗ್ಗೆ ಒಳ್ಳೆ ರೀತಿಯಾದಂತಹ ಒಪಿನಿಯನ್ ಬರ್ತಾ ಹೋಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಹಂಪಿ ಮಾನ್ಯುಮೆಂಟ್ಸ್ ಏನಿದೆ ಇದು ಅಮೆರಿಕದಾದ್ಯಂತ ಫೇಮಸ್ ಇದೆ. ಅಮೆರಿಕ ಒಬ್ಬ ವ್ಯಕ್ತಿ ಇಲ್ಲಿ ಬರಬೇಕು ಅಂದ್ರೆ ಏನ್ ಮಾಡ್ತಾನೆ, ಅವನು ಹೇಳ್ತಾನೆ ತಾಜ್ ಮಹಲ್ಗೆ ಹೋಗ್ಬೇಕು, ನಾನು ಹಂಪಿಗೆ ಹೋಗ್ಬೇಕು ಅಂತ ಹೇಳಿ. ಇದನ್ನ ಸಾಫ್ಟ್ ಪವರ್ ಅಂತ ನಾವು ಕರೆಯುವಂಥದ್ದು. ಓಕೆ, ಕೆಲವು ಫ್ಯಾಕ್ಟ್ಸ್ ಅನ್ನ ಕೊಡ್ತೀನಿ ಇದನ್ನ ಸಬ್ಸ್ಟೆನ್ಶಿಯೇಟ್ ಮಾಡೋದಕ್ಕೆ. ಉದ್ಯೋಗ ಸೃಷ್ಟಿಯಲ್ಲಿ ಇದು 8.1% ಅಷ್ಟು ಒಂದು ಕೊಡುಗೆಯನ್ನ ಕೊಡ್ತದೆ. ಅಂದ್ರೆ ಭಾರತದಲ್ಲಿ 100 ಜಾಬ್ಗಳು ಕ್ರಿಯೇಟ್ ಆಗ್ತಾವಪ್ಪ ಅಂತಂತಂದ್ರೆ ಅದರಲ್ಲಿ 8.1% ಏನಿದೆಯಲ್ಲ ಅದು ನಮ್ಮ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಭಾರತದ ಒಂದು GDPಗೆ ಓಕೆ 9.3% ಅಷ್ಟು ಕಾಂಟ್ರಿಬ್ಯೂಷನ್ ನ ಕೊಡ್ತಾ ಇದೆ. ಮತ್ತು ಒಟ್ಟು ಹೂಡಿಕೆಯಲ್ಲಿ ಇದೇನ್ ಮಾಡ್ತದೆ 5.9% ಅಷ್ಟು ಹೂಡಿಕೆಯನ್ನ ಪಡ್ಕೊಳ್ತಾ ಇದೆ. ಓಕೆ, ಸೊ ಈ ಫ್ಯಾಕ್ಟ್ಸ್ ಗಳನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಇದನ್ನ ನೀವು KS ಮೇನ್ಸ್ ಅಲ್ಲಿ ಬರೀಬೇಕು. ಈ ಪಾಯಿಂಟ್ಸ್ ಗಳನ್ನ ನಾನು ಏನ್ ಹೇಳಿದೆ ಹಿಂದಿನ ಸ್ಲೈಡ್ ಅಲ್ಲಿ ಅದನ್ನೆಲ್ಲ ತಗೊಂಡು ಈ ಫ್ಯಾಕ್ಟ್ಸ್ ಜೊತೆ ಇದನ್ನ ಸಬ್ಸ್ಟೆನ್ಶಿಯೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಓಕೆ, ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ವಿಶ್ವ ಪ್ರವಾಸ ಮತ್ತು ಪ್ರವಾಸೋದ್ಯಮ ಮಂಡಳಿ ಇದೇನ್ ಮಾಡುತ್ತೆ, ಒಂದು ಶ್ರೇಯಾಂಕ ಕೊಡುತ್ತೆ, ಒಂದು ಇಂಡೆಕ್ಸ್ ಕೊಡುತ್ತೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಶಕ್ತಿ ಜಗತ್ತಿನಲ್ಲಿ ಇದನ್ನ ಭಾರತಕ್ಕೆ ಏನಾಗಿದೆ 3ನೇ ಸ್ಥಾನ ಸಿಕ್ಕಿದೆ. ಮೊದಲನೇ ಸ್ಥಾನ USಗೆ, ಎರಡನೇ ಸ್ಥಾನ ಚೀನಾಕ್ಕೆ. ಓಕೆ, ಇದರಲ್ಲೇ ಏನ್ ಗೊತ್ತಾಗುತ್ತೆ ನಮ್ಮಲ್ಲಿರುವಂತಹ ಟೂರಿಸಂ ಪೊಟೆನ್ಶಿಯಲ್ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬೋದು ನಾವು ಇದನ್ನ. ಇನ್ನ ಕೆಲವು ಸ್ಟಾಟಿಸ್ಟಿಕ್ಸ್, ಈ ಸ್ಟಾಟಿಸ್ಟಿಕ್ಸ್ ಇರುವಂತದ್ದು ಯಾವ್ದ್ರಲ್ಲಿ ನಮ್ಮ ಪ್ರವಾಸೋದ್ಯಮ ಅಂಕಿ ಅಂಶಗಳು 2020 ಮಿನಿಸ್ಟ್ರಿ ಆಫ್ ಟೂರಿಸಂ ರಿಲೀಸ್ ಮಾಡಿರೋದ್ರಲ್ಲಿ ದೇಶೀಯ ಪ್ರವಾಸಿಗರು 2019 ಅತ್ಯಂತ ಹೆಚ್ಚು ವಿಸಿಟ್ ಮಾಡಿದಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಉತ್ತರ ಪ್ರದೇಶ. ವಿದೇಶಿ ಪ್ರವಾಸಿಗರು ಅಲ್ಲಿ ವಿಸಿಟ್ ಮಾಡಿದಂತಹ ರಾಜ್ಯ ಯಾವುದು, ತಮಿಳುನಾಡು. ಓಕೆ, ಸೊ ಭಾರತಕ್ಕೆ ಬಂದಿರುವಂತಹ ಟಾಪ್ 5 ದೇಶಗಳ ವಿದೇಶಿಗರು ಬಾಂಗ್ಲಾದೇಶ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಮತ್ತು ಕೆನಡಾ. ಓಕೆ, ಸೊ ಬಾಂಗ್ಲಾದೇಶ ಹೈಯೆಸ್ಟ್ ಆಗಿದೆ. ಸೊ ಇದರಿಂದ ತುಂಬಾ ಜನ ಬಂದಿದ್ದಾರೆ. ಓಕೆ, ಸೊ ಲೀಗಲ್ ಆಗಿ ತುಂಬಾ ಜನ ಬಂದಿರ್ತಾರೆ, ಇಲ್ಲೀಗಲ್ ಆಗೂ ತುಂಬಾ ಜನ ಬಂದಿರ್ಬೋದು. ಓಕೆ, ನೆಕ್ಸ್ಟ್, ಭಾರತದಲ್ಲಿ ವಿದೇಶಿ ಪ್ರವಾಸಿಗರ ಆಗಮನದಲ್ಲಿ ಏರಿಕೆ ಆಗಿದೆ 2019. ಓಕೆ, COVID-19 ಸಿಚುಯೇಷನ್ ಇತ್ತು 20, ಸೊ 2019 ಇರಲಿಲ್ಲ, ಸ್ವಲ್ಪ ಏರಿಕೆಯನ್ನ ಕಂಡಿದೆ. ಓಕೆನಾ, ವಿದೇಶಿ ವಿನಿಮಯ ಗಳಿಕೆ ಪ್ರವಾಸೋದ್ಯಮದಿಂದ ಅಂದಾಜು ವಿದೇಶಿ ವಿನಿಮಯ ನಮ್ಮಲ್ಲಿ ಬಂದದ್ದು $30 billion. ಓಕೆ, 2019 ಭಾರತದ ಪ್ರವಾಸಿಗರನ್ನು ಕಂಡಿರುವ ಟಾಪ್ 5 ದೇಶಗಳು ಇಲ್ಲಿಂದ ಹೋಗುವಂತವ್ರು ಎಲ್ಲಿಗೆ ಹೋಗ್ತಾರೆ, UAE, ಸೌದಿ ಅರೇಬಿಯಾ, USA, ಥೈಲ್ಯಾಂಡ್ ಮತ್ತು ಸಿಂಗಾಪುರ್. ಓಕೆ, ನೆಕ್ಸ್ಟ್, ಕೆಲವು ಇಂಪ್ಲಿಮೆಂಟೇಷನ್ ಕೆಲವು ಯೋಜನೆಗಳನ್ನ ಕೊಟ್ಟಂದಿದೆ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ. ಒಂದು ಮೊದಲ ಯೋಜನೆ ಏನಪ್ಪ, ಸ್ವದೇಶ ದರ್ಶನ ಯೋಜನೆ. ಸ್ವದೇಶ ದರ್ಶನ ಯೋಜನೆ ಅಂತಂದ್ರೇನು, ಈಗೇನಾಗುತ್ತೆ, ಈಗ ಯಾವುದೇ ಒಬ್ಬ ವ್ಯಕ್ತಿ ರಿಲಿಜಿಯಸ್ ಟೂರಿಸಂ ಮೇಲೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಅವನು ಶಿವನ ಭಕ್ತ ಆಗಿದ್ದ ಅಥವಾ ರಾಮನ ಭಕ್ತ ಆಗಿದ್ದ ಅಂತಂದ್ರೆ ಏನಾಗುತ್ತೆ, ರಾಮನ ಜೊತೆ ಅಸೋಸಿಯೇಟ್ ಆಗಿರುವಂತಹ ಕೆಲವು ಪ್ಲೇಸ್ಗಳಿಗೆ ಆತ ಹೋಗೋದಕ್ಕೆ ಇಷ್ಟಪಡ್ತಾನೆ. ಅಥವಾ ಶಿವನ ಭಕ್ತ ಆಗಿದ್ರೆ ಶಿವನ ಜೊತೆಗೆ ಅಸೋಸಿಯೇಟ್ ಇರುವಂತಹ ಕೆಲವು ಪ್ಲೇಸ್ಗಳಿಗೆ ಆತ ಹೋಗೋದಕ್ಕೆ ಇಷ್ಟಪಡ್ತಾನೆ. ಸೊ ಈ ರೀತಿಯಾದಂತಹ ಪ್ಲೇಸ್ಗಳನ್ನ ಸೇರಿಸಿ ನಾವೊಂದು ಸರ್ಕ್ಯೂಟ್ ಟೈಪ್ ಬಿಲ್ಡ್ ಮಾಡಿದ್ರೆ ಹೇಗೆ, ಇದು ಅವ್ರಿಗೆ ಯೂಸ್ ಆಗುತ್ತಲ್ವಾ. ಸೊ ಸರ್ಕ್ಯೂಟ್ ಬಿಲ್ಡ್ ಮಾಡುವಂತಹ ಟೂರಿಸಂ ವ್ಯವಸ್ಥೆಯನ್ನು ತಂದದ್ದು ಸ್ವದೇಶ್ ದರ್ಶನ ಯೋಜನೆ. ಓಕೆ, ನೆಕ್ಸ್ಟ್, ಪ್ರಸಾದ್ ಯೋಜನೆ ಅಂತ ಹೇಳಿ, ಪಿಲಿಗ್ರಿಮೇಜ್ ರೆಜುವಿನೇಷನ್ ಅಂಡ್ ಸ್ಪಿರಿಚುಯಲ್ ಆಗ್ಮೆಂಟೇಷನ್ ಡ್ರೈವ್. ಸೊ ಇದನ್ನ ರಿಲಿಜಿಯಸ್ ಟೂರಿಸಂಗೆ ಹತ್ತಿರದ ಹೇಳಬಹುದು ನಾವು. ಸೊ ರಿಲಿಜಿಯಸ್ ಟೂರಿಸಂನ ನಾವು ಉತ್ತೇಜನ ಮಾಡೋದಕ್ಕಾಗಿ ಏನ್ ಮಾಡಿದ್ವಿ, ಪ್ರಸಾದ್ ಎನ್ನುವಂತಹ ಒಂದು ಯೋಜನೆಯನ್ನ ಹೊರತಂದ್ವಿ. ಪ್ರಸಾದ್ ಯೋಜನೆಯಲ್ಲಿ ನಾವು ಏನ್ ಮಾಡಿದ್ವಿ, ಅಲ್ಲಿರುವಂತಹ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುವಂಥದ್ದು ಇರ್ಬೋದು, ಅದರ ಬ್ರ್ಯಾಂಡಿಂಗ್ ಅನ್ನ ಚೇಂಜ್ ಮಾಡೋದು ಇರ್ಬೋದು, ಅದನ್ನ ಪ್ರಾಪರ್ ಆಗಿ ಹೊರಗಡೆ ಮಾರ್ಕೆಟಿಂಗ್ ಮಾಡುವಂಥದ್ದು ಇರ್ಬೋದು, ಈ ರೀತಿಯಲ್ಲಿ. ಮತ್ತೆ ಸರ್ಕ್ಯೂಟ್ ಟೂರಿಸಂ, ಸೊ ಎಲ್ಲ ಒಂದು ರಿಲಿಜಿಯಸ್ ಇದನ್ನ ಒಂದು ಜಾಗದಲ್ಲಿ ಹಾಕುವಂಥದ್ದು, ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಬುದ್ಧ ಟೂರಿಸಂ, ಮಹಾಭಾರತ ಟೂರಿಸಂ, ಹಿಂದೂ ಟೂರಿಸಂ, ಸಿಖ್ ಟೂರಿಸಂ, ಈ ರೀತಿಯಲ್ಲಿ ರಿಲಿಜಿಯಸ್ ಟೂರಿಸಂ ನ ಪ್ರಮೋಟ್ ಮಾಡ್ತಿದ್ವಿ. ಯಾವ್ದರ ಮೂಲಕ, ಪ್ರಸಾದ್ ಯೋಜನೆಯ ಮೂಲಕ. ಅಪ್ಲೈ ವಾಟ್ ಯು ಸ್ಟಡಿ, ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ಸಾಂಸ್ಕೃತಿಕ ತಾಣ ಯಾವುದು, ಬೇಲೂರು ದೇವಾಲಯ, ಹಳೇಬೀಡು ದೇವಾಲಯ, ಪಟ್ಟದಕಲ್ಲು ದೇವಾಲಯಗಳ ಸಂಕೀರ್ಣ, ಐಹೊಳೆ ದೇವಾಲಯಗಳ ಸಂಕೀರ್ಣ. ಓಕೆ, ಸೊ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಉತ್ತರ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಉತ್ತರವನ್ನು ನೋಡಬಹುದು. ಅಪ್ಲೈ ವಾಟ್ ಯು ಸ್ಟಡಿ, ವಾಟ್ ಆರ್ ದ ಇನಿಷಿಯೇಟಿವ್ಸ್ ಟೇಕನ್ ಅಪ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ದ ಡೆವಲಪ್ಮೆಂಟ್ ಆಫ್ ಟೂರಿಸಂ ಇನ್ ದ ಕಂಟ್ರಿ. ಓಕೆ, ದೇಶದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಭಾರತ ಸರ್ಕಾರ ಜಾರಿಗೆ ತಂದ ಯೋಜನೆಗಳು ಯಾವುವು ಅಂತ ಕೇಳ್ತಿದ್ದಾರೆ. ಇದು ನಮ್ಮ KS ಅಲ್ಲಿ ಬರುತ್ತೆ. IAS ಅಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು, ಇವನ್ ದೋ ದ ಟೂರಿಸಂ ಸೆಕ್ಟರ್ ಹ್ಯಾಸ್ ವೆರಿ ಹೈ ಎಕನಾಮಿಕ್ ಪೊಟೆನ್ಶಿಯಲ್, ಇಟ್ ಹ್ಯಾಸ್ ಸಮ್ ಹೌ ಫೇಲ್ಡ್ ಟು ಗ್ರಾಬ್ ದ ಅಟೆನ್ಷನ್ ಆಫ್ ಪಾಲಿಸಿ ಮೇಕರ್ಸ್ ಟು ಎನ್ಕರೇಜ್ ಇಟ್ಸ್ ಡೆವಲಪ್ಮೆಂಟ್ ಕ್ರಿಟಿಕಲಿ ಅನಲೈಸ್. ಓಕೆನಾ, ಸೊ ಸೇಮ್ ರೀತಿಯಾದಂತಹ ಒಂದು ಪ್ರಶ್ನೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆವೆಲ್ ಅಲ್ಲಿ ಇದೆ, ಇದನ್ನು ಕೂಡ ಟ್ರೈ ಮಾಡಬಹುದು.
ನೆಕ್ಸ್ಟ್ ಟಾಪಿಕ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ಒಳಹರಿವು. ಓಕೆ, ಸೊ ವಿದೇಶಿ ನೇರ ಬಂಡವಾಳ ಹೂಡಿಕೆ 2020ರಲ್ಲಿ ಸ್ವಲ್ಪ ಹರ್ಟ್ ಆಗಿದೆ. ಓಕೆನಾ, ಸೊ 2020ರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಕೂಡ ಸ್ಟಾಟಿಸ್ಟಿಕ್ಸ್ ಅನ್ನು ನಾವು ಹೊರತಂದಿದ್ದೀವಿ. ಸೊ ವಿದೇಶಿ ನೇರ ಬಂಡವಾಳ ಹೂಡಿಕೆ ಇಂಪಾರ್ಟೆಂಟ್ ಅಂದ್ರೆ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದ್ರೆ ಏನಪ್ಪ, ಇನ್ನೊಂದು ದೇಶದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇರಬಹುದು, ಒಂದು ಸಂಸ್ಥೆ ಇರಬಹುದು, ಮತ್ತೊಂದು ದೇಶದಲ್ಲಿ ಹೂಡಿಕೆಯನ್ನ ಮಾಡ್ತಾರಲ್ಲ, ಅದನ್ನ ನಾವೇನಂತ ಕರಿತೀವಿ, ವಿದೇಶಿ ನೇರ ಬಂಡವಾಳ ಹೂಡಿಕೆ FDI ಅಂತ ಹೇಳಿ ಕರಿತೀವಿ. ಇದು ಯಾಕೆ ಮುಖ್ಯ, FDI ನಮಗೆ ಇಂಪಾರ್ಟೆಂಟ್ ಆಗುತ್ತಾ ಅಂತ ನಾವು ನೋಡ್ಕೊಂಡಾಗ, FDI ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ದೇಶದಲ್ಲಿ ಅದರದೇ ಆದಂತಹ ಒಂದು ಸಂಪನ್ಮೂಲಗಳು ಏನಿರ್ತಾವಲ್ಲ, ಇದು ಸಾಕಾಗೋದಿಲ್ಲ. ಈಗ ನಾವು ಡೆವಲಪ್ಮೆಂಟ್ ಮಾಡಬೇಕು, ಫೈನಾನ್ಸ್ ಬೇಕಾಗುತ್ತೆ ಅದಕ್ಕೆ. ಸೊ ಫೈನಾನ್ಸಸ್ ನಾವು ಎಲ್ಲಿಂದ ತರೋದು, ದೇಶದಲ್ಲಿ ಸಾಲವನ್ನ ಮಾಡಬಹುದು ಅಲ್ವಾ, ಬ್ಯಾಂಕ್ಗಳಿಂದ ಸಾಲ ಮಾಡಬಹುದು ಅಥವಾ ಬೇರೆ ಕಡೆಯಿಂದ ಸಾಲ ಮಾಡಬಹುದು. ಆದರೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ರೆ ಅದಕ್ಕೆ ಒಳ್ಳೆ ರಿಟರ್ನ್ಸ್ ಅನ್ನ ಕೂಡ ನಾವು ಕೊಡಬಹುದಲ್ವಾ. ಯಾಕಂದ್ರೆ ಭಾರತ ಏನಾಗ್ತದೆ, ಬೆಳೆಯುತ್ತಿರುವಂತಹ ಒಂದು ದೇಶ ಆಗಿದೆ. ಓಕೆ, ಇಟ್ ಇಸ್ ಗ್ರೋಯಿಂಗ್ ರಿಯಲಿ ಫಾಸ್ಟ್, ಎಕಾನಮಿ ತುಂಬಾ ಹೆಚ್ಚು ಬೆಳೀತಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಹಾಗಾಗಿ ಮೊದಲನೇದಾಗಿ ನಾವು ಏನ್ ಹೇಳ್ಬೋದಪ್ಪ, ಈ FDI ಇಂದ ಏನಾಗ್ತದೆ, ನಮ್ಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ, ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂತ ಕರೆಯೋಣ ನಾವು ಅದನ್ನ. ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ನಮಗೆ ಹರಿದು ಬರ್ತಾ ಇದೆ, ಇದರಿಂದ ಸಾಕಷ್ಟು ಡೆವಲಪ್ಮೆಂಟ್ ಅನ್ನು ನಾವು ಮಾಡಬಹುದು. ಇದರಿಂದ ಏನಾಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟು ನಮಗೆ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಕ್ಯಾಪಿಟಲ್ ಇಂಟೆನ್ಸಿವ್ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ, ಅಂದ್ರೆ ಲೇಬರ್ ಇಂಟೆನ್ಸಿವ್ ಕ್ಷೇತ್ರಗಳಲ್ಲಿ ಇದು ಇಂಪ್ಲಿಮೆಂಟ್, ಇದು ಇನ್ವೆಸ್ಟ್ಮೆಂಟ್ ಆಗಬೇಕು. ಓಕೆನಾ, ಇದಲ್ಲದೆ ಏನ್ ಬರಬಹುದು, ಸ್ಕಿಲ್ಸ್ ಬರುತ್ತೆ. ಓಕೆ, ಸೊ ಈ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ, ಅವರು ತಮ್ಮ ಸ್ಕಿಲ್ಸ್ ಗಳನ್ನ ತರ್ತಾರೆ. ಓಕೆ, ಅದು ಟೆಕ್ನಿಕಲ್ ಸ್ಕಿಲ್ಸ್ ಇರಬಹುದು ಅಥವಾ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳು ಇರಬಹುದು. ಇದರ ಜೊತೆಗೆ ಏನನ್ನ ತರ್ತಾರೆ, ಟೆಕ್ನಾಲಜಿಯನ್ನ ತರ್ತಾರೆ. ಓಕೆ, ಸೊ ಟೆಕ್ನಾಲಜಿ, ಅವರು ಬಳಸುವಂತಹ ಹೈ ಲೆವೆಲ್ ಟೆಕ್ನಾಲಜಿ ಏನಿದೆಯಲ್ಲ ಅದು ನಮಗೆ ಬರುತ್ತೆ. ಇದರ ಜೊತೆಗೆ ಏನು, ನಾಲೆಜ್. ಓಕೆ, ಸೊ ಅವರು ಏನ್ ತಮ್ಮ ಬಿಸ್ನೆಸ್ ನಾಲೆಜ್ ಅನ್ನ ಇರ್ತಾರೆ ಅದನ್ನ ಇಲ್ಲಿ ತರ್ತಾರೆ. ಆ ಮಾಡೆಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕೂಡ ಬೆಳಿಬಹುದು ಅಥವಾ ನಮ್ಮದೇ ಆದಂತಹ ಒಂದು ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ಯೂಬರ್ ಅನ್ನ ಫಾಲೋ ಮಾಡಿದ್ವಿ, ಯೂಬರ್ ಮಾಡೆಲ್ ಅನ್ನ ತಗೊಂಡು ನಾವೇನ್ ಮಾಡಿದ್ವಿ, ಇಲ್ಲಿ ಓಲಾ ಅಂತ ಕಂಪನಿ ಇದಾಯ್ತು. ಸೊ ಸಿಮಿಲರ್ ಬಿಸ್ನೆಸ್ ಮಾಡೆಲ್ಸ್ ಗಳು ಇದ್ದಂತು. ಸೊ ಈ ರೀತಿಯಾದಂತಹ ಬಿಸ್ನೆಸ್ ಮಾಡೆಲ್ಗಳ ಕುರಿತಾದಂತಹ ನಾಲೆಜ್ ಏನಿದೆಯಲ್ಲ ಇದರ ಮೂಲಕ ನಮಗೆ ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದರ ಮೂಲಕ ನಾವೇನ್ ಮಾಡಬಹುದು, ಕಾಂಪಿಟಿಷನ್ ನ ಬಿಲ್ಡ್ ಮಾಡಬಹುದು. ಮಾರ್ಕೆಟ್ ನಲ್ಲಿ ಕಾಂಪಿಟಿಷನ್ ಅನ್ನೋದು ಬಹಳ ಮುಖ್ಯ. ಓಕೆ, ಸೊ ಕಾಂಪಿಟಿಷನ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಮೊನೋಪಲಿ ಉಂಟಾಗ್ಬಿಡುತ್ತೆ. ಸೊ ಮೊನೋಪಲಿ ಉಂಟಾದಾಗ ಏನಾಗುತ್ತಪ್ಪ ಅಂತಂದ್ರೆ, ಈಗ ಯಾರು ಮೊನೋಪಲೈಸ್ ಮಾಡಿರ್ತಾರಲ್ಲ ಅವ್ರು ಏನ್ ರೇಟ್ ಹೇಳ್ತಾರೆ ತಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಗೆ, ಅದೇ ರೇಟ್ ಅನ್ನ ನಾವು ಕೂಡ ಕೊಡಬೇಕಾಗುತ್ತೆ. ಆದ್ರೆ ಕಾಂಪಿಟಿಷನ್ ಇತ್ತು ಅಂತಂದ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ 10 ರೂಪಾಯಿಗೆ ಅದನ್ನ ಮಾಡ್ತಿದ್ರೆ ಇನ್ನೊಬ್ಬ ವ್ಯಕ್ತಿ 9 ರೂಪಾಯಿಗೆ ಮಾರ್ತಾರೆ, ಇನ್ನೊಬ್ಬ ವ್ಯಕ್ತಿ 8 ರೂಪಾಯಿಗೆ ಮಾರ್ತಾರೆ, ಇನ್ನೊಬ್ಬ ವ್ಯಕ್ತಿ 7 ರೂಪಾಯಿಗೆ ಮಾರ್ತಾರೆ. ಸೊ ನೀವು ಯಾರ ಹತ್ರ ಹೋಗಿ ಕಂಡುಕೊಳ್ತೀರಿ, ಈ ಇದರಲ್ಲಿ ಯಾರು ಕ್ವಾಲಿಟಿ ಹೆಚ್ಚು ಕೊಡ್ತಿರ್ತಾರೆ ಅವ್ರ ಹತ್ರ ಹೋಗಿ ಕೊಂಡುಕೊಳ್ತೀರಿ. ಓಕೆ, ಸೊ ಇದರ ಮೂಲಕ ಏನಾಯ್ತಪ್ಪ ಅಂತಂದ್ರೆ, 5ನೇ ಪಾಯಿಂಟ್ ನಾವು ಏನ್ ಹೇಳ್ಬೋದು, ನಾವು ಇದರಲ್ಲಿ ಕ್ವಾಲಿಟಿ ಕೂಡ ಹೆಚ್ಚು ಮಾಡಬಹುದಾಗಿದೆ ಅನ್ನೋದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಕ್ವಾಲಿಟಿ ಯಾತಕ್ಕೆ ಹೆಚ್ಚಾಗುತ್ತೆ, ಕಾಂಪಿಟಿಷನ್ ಹೆಚ್ಚಾದಾಗ ಪ್ರೈಸ್ ಡಿಫರೆನ್ಷಿಯಲ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಪ್ರೈಸಸ್ ಅಲ್ಲಿ ನಾವು ಸಾಕಷ್ಟು ಕಾಂಪಿಟಿಷನ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಕ್ವಾಲಿಟಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಐಫೋನ್ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು ಅಂತಂದ್ರೆ, ನಾವು ಸ್ಯಾಮ್ಸಂಗ್ ಏನ್ ಮಾಡ್ತು, ಕ್ವಾಲಿಟಿಯನ್ನ ಹೆಚ್ಚಿಸ್ಕೊಳ್ತಾ ಹೋಯ್ತು. ಇದೇ ರೀತಿಯಲ್ಲಿ ಇದು ಆಗುವಂತದ್ದು. ಓಕೆ, ಸೊ ಆದ್ರಿಂದ FDI ಏನಿದೆಯಲ್ಲ ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ರಿಸೋರ್ಸ್ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ, ವಾಣಿಜ್ಯ ಸಚಿವಾಲಯ ಏನಿದೆಯಲ್ಲ, ಕಾಮರ್ಸ್ ಮಿನಿಸ್ಟ್ರಿ, ಕಳೆದ 6 ವರ್ಷಗಳಲ್ಲಿ 2014ರಿಂದ ಹಿಡಿದು 2020ರವರೆಗೆ FDI ಒಳಹರವು 55% ಅಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಹಿಂದಿನ 6 ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡಾಗ, 2008ರಿಂದ 2014 ಕಂಪೇರ್ ಮಾಡ್ಕೊಂಡ್ರೆ 2014ರಿಂದ 2020ರಲ್ಲಿ 55% ಹೆಚ್ಚಾಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಓಕೆನಾ, ನಾನು ಇವಾಗ ಏನ್ ಹೇಳಿದೀನಿ ಅದನ್ನೆಲ್ಲ ಈ ಸ್ಲೈಡ್ ಅಲ್ಲಿ ಹಾಕಿದ್ರಿ, ನೋಡ್ಕೊಳ್ಳೋ. ವಿದೇಶಿ ನೇರ ಬಂಡವಾಳದ ಹೂಡಿಕೆಗೆ ನಿಷೇಧಿಸಲಾಗಿರುವಂತಹ ವಲಯಗಳು ಅಂದ್ರೆ, ಎಲ್ಲಿ ನಾವು FDI ಅನ್ನ ಅಲೋ ಮಾಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೋಸ್ಕರ ಈ ಸ್ಲೈಡ್ ನ ಹಾಕಿದ್ದೀನಿ. ಜೂಜು ಮತ್ತು ಬೆಟ್ಟಿಂಗ್, ಲಾಟರಿ ವ್ಯವಹಾರ ಮತ್ತು ಎಕ್ಸೆಟ್ರಾ. ಓಕೆ, ಮತ್ತೆ ವಿಶ್ವದ ಅತಿ ಹೆಚ್ಚು FDI ಅನ್ನು ಕಂಡಿರುವಂತಹ ರಾಷ್ಟ್ರಗಳು ಯಾವ್ದಪ್ಪ, ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ಸಿಂಗಾಪುರ. ಓಕೆ, ಭಾರತ ಕೂಡ ಟಾಪ್ 10 ಒಳಗೆ ಬರುತ್ತೆ. ಅಪ್ಲೈ ವಾಟ್ ಯು ಸ್ಟಡಿ, ಈ ಕೆಳಗಿನ ಯಾವ ದೇಶಗಳಿಂದ ಭಾರತವು ಅತಿ ಹೆಚ್ಚು FDI ಅನ್ನ ಪಡೆಯುತ್ತದೆ. ಸೊ FDI ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿರುವಂತಹ ದೇಶ ಯಾವುದು ಅತಿ ಹೆಚ್ಚು ಅಂತ ಕೇಳ್ತಿದ್ದಾರೆ.
ಮೊದಲನೇದು ಸಿಂಗಾಪುರ ಯುಎಸ್ಎ ಯುಕೆ ಮಾರಿಷಸ್ ಸೊ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇಲ್ಲ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡಿ ಹೇಗಿದ್ರು ಆನ್ಸರ್ ನಾನು ಹಾಕಿರ್ತೇನೆ ಅಪ್ಲೈ ವಾಟ್ ಯು ಸ್ಟಡಿ ಮೈನ್ಸ್ ರೀತಿ ಅಂತ ಕ್ವೆಶ್ಚನ್ ಗಳು ಎಫ್ ಡಿ ಐ ರಿಲೇಟೆಡ್ ಏನ್ ಬರಬಹುದು ವಿದೇಶಿ ನೇರ ಹೂಡಿಕೆಯ ಒಳಹರಿವು ಅದರ ಅನುಕೂಲಗಳನ್ನು ಹೊಂದಿದ್ದರೂ ಕೂಡ ಅಂದ್ರೆ ಅಡ್ವಾಂಟೇಜಸ್ ಇದೆ ಅದರಿಂದ ಸ್ವೀಕರಿಸುವ ದೇಶಕ್ಕೆ ಇದು ಸಾಕಷ್ಟು ಅನಾನುಕೂಲಗಳನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ ಓಕೆನಾ ವಿಶ್ಲೇಷಿಸಬೇಕು ಸೊ ಇದು ಒಳ್ಳೆ ಕ್ವೆಶ್ಚನ್ ಆಗಿರುತ್ತೆ ಇದು ಕೆ ಎಸ್ ಲೆವೆಲ್ ಬರುತ್ತೆ ನೆಕ್ಸ್ಟ್ ಐ ಎಸ್ ಲೆವೆಲ್ ಅಲ್ಲಿ ಏನ್ ಬರಬಹುದು ದ ನರೇಟಿವ್ ಆಫ್ ಆತ್ಮ ನಿರ್ಭರ ಭಾರತ್ ಅಭಿಯಾನ್ ರನ್ಸ್ ಕೌಂಟರ್ ಟು ದ ಗ್ಲೋಬಲೈಸೇಷನ್ ಪಾಲಿಸಿ ವಿಚ್ ಗೇವ್ ಇಂಡಿಯಾ ಇಟ್ ಸ್ಪೀಡಿ ಎಕನಾಮಿಕ್ ಗ್ರೋತ್ ಇನ್ ದ ಪಾಸ್ಟ್ ಟೂ ಡೆಕೇಡ್ಸ್ ಡಿ ಯು ಅಗ್ರಿ ಓಕೆನಾ ಇದು ಬಹಳ ಒಳ್ಳೆ ರೀತಿಯಾದಂತಹ ಕ್ವಶನ್ ಸೊ ಏನ್ ಇವಾಗ ಆತ್ಮ ನಿರ್ಭರ ಭಾರತ ಅಭಿಯಾನ ಅಂತ ಹೇಳಿ ನಾವು ರನ್ ಮಾಡ್ತಾ ಇದೀವಿ ಇಂಡಿಜಿನೈಸೇಷನ್ ಬಗ್ಗೆ ಸೆಲ್ಫ್ ರಿಲಯನ್ಸ್ ಬಗ್ಗೆ ಹೆಚ್ಚು ನಾವು ಒತ್ತನ್ನು ಕೊಡ್ತಾ ಇದೀವಿ ಇದು ಇಟ್ ರನ್ಸ್ ಕೌಂಟರ್ ಟು ದ ನರೇಟಿವ್ ದಟ್ ವಿ ಹ್ಯಾವ್ ಫಾಲೋಡ್ ಫಾರ್ ದ ಲಾಸ್ಟ್ ಟೂ ಡೆಕೇಡ್ಸ್ ಲಾಸ್ಟ್ ಟೂ ಡೆಕೇಡ್ಸ್ ಅಲ್ಲಿ ಏನಾಯ್ತು ಎಲ್ ಪಿ ಜಿ ಅಲ್ವಾ ಎಲ್ ಪಿ ಜಿ ಅಂದ್ರೆ ಏನು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಗ್ಲೋಬಲೈಸೇಷನ್ ಗೆ ಹೆಚ್ಚು ಒತ್ತು ಕೊಟ್ಟಿದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಆಯ್ತು ಸೊ ಇದು ಈ ಕ್ವಶನ್ ನ ಮೇನ್ ಫ್ರೇಮ್ ವರ್ಕ್ ಆಗಿರುತ್ತೆ ಇದನ್ನ ಅನಲೈಸ್ ಮಾಡಿ ಬರೀಬೇಕು ಓಕೆನಾ ನೆಕ್ಸ್ಟ್ ಎಲ್ ಒ ಸಿ ಉದ್ದಕ್ಕೂ ಸ್ಮಾರ್ಟ್ ಗಡಿ ಬೇಲಿಯ ಹೈಬ್ರಿಡ್ ಮಾದರಿಯನ್ನ ಪರೀಕ್ಷಿಸಲಾಗ್ತಿದೆ ಓಕೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಭಾರತದ ಗಡಿ ಏನಿದೆ ಎಲ್ ಒ ಸಿ ಇದೆ ಲೈನ್ ಆಫ್ ಕಂಟ್ರೋಲ್ ಇನ್ನೊಂದ್ ಕಡೆ ಏನಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ ಓಕೆ ಈ ಗಡಿ ಏನಿದಾವಲ್ಲ ಇವು ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳಲ್ಲಿ ಇರುವಂತದ್ದು ಸೊ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರೋದ್ರಿಂದ ಏನಾಗುತ್ತೆ ಮತ್ತು ಬಹಳ ದೊಡ್ಡದಾದಂತಹ ಗಡಿ ಅಂದ್ರೆ ಇದೇನು ನಮ್ಮ 10 ಕಿಲೋಮೀಟರ್ ಇಲ್ಲ 700-800 ಕಿಲೋಮೀಟರ್ ಇದೆ ಸೊ ಈ ರೀತಿಯಾದಂತಹ ಗಡಿಯನ್ನ ಕಾಯುವಂಥದ್ದು ಯಾರು ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಆಗಿ ಹೋಗಿ ನಾವು ಅದನ್ನ ಕಾಯೋದಕ್ಕಾಗತ್ತಾ ಮತ್ತೆ ಟೆಂಪರೇಚರ್ ವೇರಿಯೇಷನ್ಸ್ ಈಗ ಕಾಶ್ಮೀರಲ್ಲಿ ನೋಡಿರ್ಬೋದು ಟೆಂಪರೇಚರ್ ವೇರಿಯೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಈಗ ಆಲ್ಮೋಸ್ಟ್ ಸ್ನೋ ಕ್ಲಾಡ್ ಮೌಂಟೇನ್ಸ್ ಅವೆಲ್ಲ -25 ಡಿಗ್ರಿ -30 ಡಿಗ್ರಿ ಇರುವಂತ ಇಂತಹ ಒಂದು ಸಮಯದಲ್ಲಿ ವ್ಯಕ್ತಿಗಳಲ್ಲಿ ಹೋಗಿ ಕಾಯೋದಕ್ಕಾಗತ್ತಾ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಇವಾಗ ಅಂತಂದ್ರೆ ಸ್ಮಾರ್ಟ್ ಆದಂತಹ ಒಂದು ಗ್ರಿಡ್ ಬಿಲ್ಡ್ ಮಾಡ್ತಾ ಇದೀವಿ ಓಕೆ ಸ್ಮಾರ್ಟ್ ಬೇಲಿ ಅಂತ ಹೇಳಿ ಕರಿತೀವಿ ಇದನ್ನ ಓಕೆನಾ ಸೊ ಸ್ಮಾರ್ಟ್ ಬೇಲಿಗಳು ಏನಿದಾವೆ ಅಂತಂದ್ರೆ ಇದೇನಾಗತ್ತೆ ಇಲ್ಲಿ ಟೆಕ್ನಾಲಜಿಯನ್ನ ಬಳಸ್ಕೊಳ್ತೀವಿ ಸೊ ಟೆಕ್ನಾಲಜಿ ಮತ್ತು ಹ್ಯೂಮನ್ ಎರಡು ಕಾಂಬಿನೇಷನ್ ಇರುವಂತದಕ್ಕೆ ಸ್ಮಾರ್ಟ್ ಅಂತ ನಾವು ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಯೋಜನೆಗಳಿದಾವೆ ಏನಿದು ಸಮಗ್ರ ಇಂಟಿಗ್ರೇಟೆಡ್ ಓಕೆ ಕಾಂಪ್ರಿಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಎರಡನೇದು ಬೋಲ್ಡ್ ಕ್ವಿಟ್ ಅಂತ ಕರಿತೀವಿ ಇದು ಸಿಬಿಐಎಂಎಸ್ ಏನಿದೆಲ್ಲ ಇದು ನಾವು ಎಲ್ಲೋ ಸಿಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಸೊ ಎಲ್ಲೋ ಸಿಲಿ ಏನ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇದು ಬಹಳ ಒಂದು ಉದ್ವಿಗ್ನವಾದಂತಹ ಗಡಿ ಆಗಿದ್ರಿಂದ ಇದನ್ನ ಕಾಂಪ್ರಿಹೆನ್ಸಿವ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದ್ರೆ ಹ್ಯೂಮನ್ ಪೆಟ್ರೋಲ್ ಜೊತೆಗೆ ನಾವು ಏರಿಯಲ್ ಪೆಟ್ರೋಲ್ ಮತ್ತು ಟೆಕ್ನಾಲಜಿಕಲ್ ಪೆಟ್ರೋಲ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ ಓಕೆ ಇದನ್ನ ನಾವೇನಂತ ಕರಿತೀವಿ ಸಿಐಬಿಎಂಎಸ್ ಅಂತ ಹೇಳಿ ಕರಿತೀವಿ ಕಾಂಪ್ರಿಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಓಕೆನಾ ಇನ್ನೊಂದೇನು ಸಿಐಬಿಎಂಎಸ್ ನ ಇನ್ನೊಂದು ಅಂಗನೇ ಬೋಲ್ಡ್ ಕ್ವಿಟ್ ಬೋಲ್ಡ್ ಕ್ವಿಟ್ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಬಾಂಗ್ಲಾದೇಶ್ ಬಾರ್ಡರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇಲ್ಲಿ ಏನು ಇಲ್ಲಿ ಹೆಚ್ಚಾಗಿ ಟೆಕ್ನಾಲಜಿಯನ್ನು ಬಳಸ್ತಾ ಇದೀವಿ ಓಕೆ ಸೊ ರಿವರೈನ್ ಪ್ರದೇಶಗಳು ಏನಿದಾವಲ್ಲ ಸೊ ರಿವರೈನ್ ಪ್ರದೇಶಗಳಲ್ಲಿ ನಾವು ಇನ್ನು ಗಡಿಯನ್ನ ಸರಿಯಾಗಿ ಅಲ್ಲಿ ಮಾರ್ಕ್ ಮಾಡಿಲ್ಲ ಸೊ ಇಂತಹ ಜಾಗದಲ್ಲಿ ಏನಾಗ್ತದೆ ಬಾಂಗ್ಲಾದೇಶದಿಂದ ಒಳನುಸುಳುವಿಕೆ ಹೆಚ್ಚಾಗ್ತದೆ ಸೊ ಇದನ್ನ ತಡೆಯೋದಕ್ಕೋಸ್ಕರ ಏನ್ ಮಾಡಿದೀವಿ ಒಂದು ಪ್ರೋಗ್ರಾಮ್ ಮಾಡಿದೀವಿ ಅದರ ಹೆಸರೇನು ಬೋಲ್ಡ್ ಕ್ವಿಟ್ ಅಂತ ಹೇಳಿ ಓಕೆನಾ ಸೊ ಈ ಇಲ್ಲಿ ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಯಾವುದು ಇದರ ಹೆಸರು ಲಿಡಾರ್ ಅಂತ ಕರಿತೀವಿ ಓಕೆ ಸೊ ಲಿಡಾರ್ ಅಂತಂದ್ರೆ ಏನು ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಅರ್ಥ ಸೊ ಲಿಡಾರ್ ಅಂದ್ರೆ ಏನು ಆಕ್ಚುಲಿ ಅಂತಂತಂದ್ರೆ ಇದು ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಆಗಿರುತ್ತೆ ಓಕೆನಾ ಸೊ ಲೈಟ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಲೈಟ್ ಅಂದ್ರೆ ಇಲ್ಲಿ ಲೇಸರ್ ಆಗಿರುತ್ತೆ ಸೊ ಲೇಸರ್ ನ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾರೆ ಆ ಒಂದು ರೀಜನ್ ಅನ್ನ 3D ಮ್ಯಾಪಿಂಗ್ ಅಂದ್ರೆ ಬಹಳ ಪ್ರಿಸೈಸ್ ಆದಂತಹ ಒಂದು 3D ಮ್ಯಾಪಿಂಗ್ ಅನ್ನ ಲಿಡಾರ್ ಟೆಕ್ನಾಲಜಿ ಯೂಸ್ ಮಾಡೋದ್ರ ಮೂಲಕ ನಾವು ತೆಗೀಬಹುದು ಸೊ ಅದಕ್ಕೋಸ್ಕರ ಇಲ್ಲಿ ಲಿಡಾರ್ ಯೂಸ್ ಮಾಡ್ತಿದ್ದಾರೆ ಓಕೆ ಲಿಡಾರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಟೆಕ್ನಾಲಜಿ ಇದು ಈ ಕಂಟೆಕ್ಸ್ಟ್ ಅಲ್ಲದೆ ಬೇರೆ ಕಂಟೆಕ್ಸ್ಟ್ ಅಲ್ಲೂ ತಮಗೆ ಪ್ರಶ್ನೆಗಳು ಬರಬಹುದು ಯಾಕೆಂದ್ರೆ ಇದನ್ನ ನಾವು ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಗಳನ್ನ ತಗೊಳ್ಳೋದಕ್ಕೂ ನಾವು ಯೂಸ್ ಮಾಡ್ತೀವಿ ಅಥವಾ ಬೇರೆ ಕಡೆ ರಿಮೋಟ್ ಸೆನ್ಸಿಂಗ್ ನ ಮಾಡೋದಕ್ಕೂ ನಾವು ಲಿಡಾರ್ ಯೂಸ್ ಮಾಡ್ತೀವಿ ಓಕೆ ಲಿಡಾರ್ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಪ್ರಚಲಿತಕ್ಕೆ ಬಂದಿದೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು ಓಕೆನಾ ಇದನ್ನ ನೋಡ್ಕೊಳ್ಳಿ ಒಂದ್ಸರಿ ಅಪ್ಲೈ ವಾಟ್ ಯು ಸ್ಟಡಿ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಲಿಡಾರ್ ಓಕೆ ಬಹಳ ಸಿಂಪಲ್ ಆದಂತಹ ಪ್ರಶ್ನೆ ಇದಕ್ಕೆ ಉತ್ತರ ಮಾಡಿ ಅಪ್ಲೈ ವಾಟ್ ಯು ಸ್ಟಡಿ ವಾಟ್ ಇಸ್ ಲಿಡಾರ್ ಟೆಕ್ನಾಲಜಿ ವಾಟ್ ಇಟ್ಸ್ ಅಪ್ಲಿಕೇಶನ್ಸ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅದು ಕೆ ಎಸ್ ಅಲ್ಲಿ ಬರುವಂತಹ ಪ್ರಶ್ನೆ ಐ ಎಸ್ ಅಲ್ಲಿ ಯಾವ ರೀತಿ ಬರಬಹುದು ಬಾರ್ಡರ್ ಮ್ಯಾನೇಜ್ಮೆಂಟ್ ಇನ್ 21st ಸೆಂಚುರಿ ರಿಕ್ವೈರ್ಸ್ ಅ ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಡಿಸ್ಕಸ್ ದಿಸ್ ಇನ್ ದ ಲೈಟ್ ಆಫ್ ದ ಬಾರ್ಡರ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಓಕೆ ತುಂಬಾ ಒಳ್ಳೆಯದಂತಹ ಪ್ರಶ್ನೆ ಲಾಸ್ಟ್ ಇಯರ್ ಐ ಎಸ್ ಅಲ್ಲೂ ಸಿಮಿಲರ್ ಆದಂತಹ ಒಂದು ಪ್ರಶ್ನೆ ಬಂದಿತ್ತು ಇಲ್ಲೇನು ಹೇಳ್ತಿದ್ದಾರೆ ಅಂತಂದ್ರೆ ಬಾರ್ಡರ್ ಮ್ಯಾನೇಜ್ಮೆಂಟ್ಗೆ ನಮಗೆ ಯೂನಿಡೈಮೆನ್ಷನಲ್ ಥಿಂಕಿಂಗ್ ಆಗೋದಿಲ್ಲ
ಕಾಂಪ್ರಹೆನ್ಸಿವ್ ಅಪ್ರೋಚ್ ನಮಗೆ ಬೇಕಾಗುತ್ತೆ. ಸೊ ಭಾರತದ ಬಾರ್ಡರ್ ಪ್ರಾಬ್ಲಮ್ಸ್ ಇವಾಗ ಏನು ಫೇಸ್ ಮಾಡ್ತಿದ್ಯಲ್ಲ, ಇದರ ಒಂದು ಲೈಟ್ ಅಲ್ಲಿ ಓಕೆ, ಇದರ ಒಂದು ವಿಷಯ ಇಟ್ಕೊಂಡು ನೀವು ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್ ಬುಲೆಟ್ಸ್. ಬುಲೆಟ್ಸ್ ಅಂತಂದ್ರೆ ಚಿಕ್ಕದಾದಂತಹ ಚೊಕ್ಕದಾದಂತಹ ಕರೆಂಟ್ ಅಫೇರ್ಸ್. ಓಕೆ, ಇದು ನಿಮಗೆ ಎಕ್ಸಾಮ್ಗೆ ಮುಖ್ಯ ಆಗುತ್ತೆ. ಕೋವಿ ರ್ಯಾಪ್. ಕೋವಿ ರ್ಯಾಪ್ ಅನ್ನುವಂಥದ್ದು ಏನಪ್ಪ, ಇದು ಒಂದು ಹೊಸ ಟೆಸ್ಟ್. ಈಗ ಮುಂಚಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಫೆಲೂಡಾ ಅಂತ ಹೇಳಿ ಮಾಡಿದ್ವಲ್ಲ, ಹಿಂದಿನ ಕ್ಲಾಸ್ ಅಲ್ಲಿ ಫೆಲೂಡಾ ಅಂತ ಹೇಳಿ ಒಂದು ಟೆಸ್ಟ್ ಇತ್ತು. ಇದು CSIR ಅಪ್ರೂವ್ಡ್, ಇದು MCA ಅಪ್ರೂವ್ಡ್. ಓಕೆ, ಸೊ ಈಗ ಕೋವಿ ರ್ಯಾಪ್ ಅಂತ ಹೇಳಿ ಇನ್ನೊಂದು ಹೊಸ ಟೆಸ್ಟ್ ತಂದಿದ್ದಾರೆ. ಇದಕ್ಕಿಂತ ಟೆಸ್ಟ್ ಗಳೇನ್ ಮಾಡ್ತಾ ಇದ್ವಿ, PC ಅಲ್ವಾ, ಅದ್ರ ಹೆಸರೇನಪ್ಪಾ ಅಂತಂದ್ರೆ RT-PCR ಅಂತ ಹೇಳಿ ಕರಿತೀವಿ. ಓಕೆ, RT-PCR ಇದು ನಮ್ಮ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ಪಾಸಿಟಿವ್ ಅಂತಂದ್ರೆ ಕೊರೋನಾ ಗ್ಯಾರಂಟಿ ಇದೆ ಅಂತ ಅರ್ಥ. ಸೊ ಇದು 95% ಸೆನ್ಸಿಟಿವಿಟಿ ಉಳುತ್ತೆ. ಆದ್ರೆ ಪ್ರಾಬ್ಲಮ್ ಏನು RT-PCR ಅಲ್ಲಿ ಅಂತಂದ್ರೆ, ಇದು ತುಂಬಾ ಕಾಸ್ಟ್ಲಿ, 6,000-7,000 ರುಪೀಸ್ ಆಗುತ್ತೆ ಒಂದು ಕಿಟ್ಗೆ. ಮತ್ತೆ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್, 2-3 ಡೇಸ್ ಬೇಕು ರಿಸಲ್ಟ್ಸ್ ಬರೋದಕ್ಕೆ. ಅದರಲ್ಲೇ ಹೆಚ್ಚು ಕಾಂಪ್ಲಿಕೇಶನ್ಸ್ ಗಳು ಆಗ್ಬಿಡ್ಬೋದು. ಸೊ ಇದಕ್ಕೆ ನಮ್ಮಂತಹ ದೇಶದಲ್ಲಿ ಒಂದು ಆಲ್ಟರ್ನೇಟಿವ್ ಬೇಕು ಅಲ್ವಾ, ಲೋ ಕಾಸ್ಟ್ ಆಲ್ಟರ್ನೇಟಿವ್ ಬೇಕು. ಅದಕ್ಕೋಸ್ಕರ ಫೆಲೂಡಾ, ಕೋವಿ ರ್ಯಾಪ್ ಇದೆಲ್ಲ ಬರ್ತಾರಂತದ್ದು. ಸೊ ಕೋವಿ ರ್ಯಾಪ್ ಕೂಡ ಏನಾಗುತ್ತೆ, RT-PCR ರಿಲೇಟೆಡ್ ಟೆಸ್ಟ್ ಇರುತ್ತೆ, ಅದೇ ರೀತಿಯಾದಂತಹ ಟೆಸ್ಟ್ ಇರುತ್ತೆ. ಅದರಷ್ಟು ಸೆನ್ಸಿಟಿವಿಟಿ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೆ ಸೆನ್ಸಿಟಿವಿಟಿ ಚೆನ್ನಾಗಿದೆ. ಇದು ಕೂಡ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, 1 hour ಅಲ್ಲಿ ಇದು ರಿಸಲ್ಟ್ಸ್ ಕೊಡುತ್ತೆ. ಓಕೆ, ತುಂಬಾ ಬೇಗ ರಿಸಲ್ಟ್ಸ್ ಕೊಡುತ್ತೆ. ಮತ್ತೆ ಇದಕ್ಕೆ AC ಏರ್ ಕಂಡೀಷನ್ ಕಂಡೀಷನ್ಸ್ ಅವಶ್ಯಕತೆ ಏನು ಇಲ್ಲ. ಲ್ಯಾಬ್ ಅನ್ನ ಎಲ್ಲಿ ಬೇಕಾದ್ರೂ ಸೆಟ್ ಅಪ್ ಮಾಡಬಹುದು, ತುಂಬಾ ಈಸಿಯಾಗಿ ಇದನ್ನ ಬಳಸಬಹುದಾಗಿರುತ್ತೆ. ತುಂಬಾ ಚೀಪ್ ಕೂಡ ಇದೆ, 500-600 ರೂಪಾಯಿ ಟೆಸ್ಟ್ ಗಳು ಮುಗಿದು ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಅನಿಮಿಯಾ ಮುಕ್ತ ಭಾರತ ಸೂಚ್ಯಂಕ. ಸೊ ಅನಿಮಿಯಾ ಮುಕ್ತ ಭಾರತ, ಸೊ ಈಗ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳಿದೀನಿ, ಪೋಷಣ ಅಭಿಯಾನ ಬಗ್ಗೆ ಹೇಳಿದೀನಿ ಅಲ್ವಾ. ಸೊ ಪೋಷಣ ಅಭಿಯಾನ ನ ಉದ್ದೇಶ ಏನು, ಅನಿಮಿಯಾ ಮುಕ್ತ ಭಾರತವನ್ನ ಮಾಡುವಂಥದ್ದು ಅಲ್ವಾ, ಕುಪೋಷಣೆಯನ್ನ ಹೊಡೆದು ಓಡಿಸುವಂಥದ್ದು. ಸೊ ಈ ರೀತಿಯಲ್ಲಿ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಏನ್ ಮಾಡಿದ್ದಾರೆ, AMB ಇಂಡೆಕ್ಸ್ ಅಂತ ಹೇಳಿ ಮಾಡಿದ್ದಾರೆ. ಈ AMB ಇಂಡೆಕ್ಸ್ ಅಲ್ಲಿ ನ್ಯೂಸ್ ಏನಪ್ಪಾ ಅಂತಂದ್ರೆ, ಹರಿಯಾಣ ಒಳ್ಳೆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ 29 ರಾಜ್ಯಗಳ ಪೈಕಿ ಅಂತ ಹೇಳಿ. ಸೊ ಈ ಸೂಚ್ಯಂಕವನ್ನ ಯಾರು ಕೊಡ್ತಾ ಇರುವಂತದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಯುನಿಸೆಫ್ ಅವರು ಜೊತೆಗೆ ಸೇರ್ಕೊಂಡು ಕೊಡ್ತಾ ಇದ್ದಾರೆ. ಉದ್ದೇಶ ಏನು, ನಮ್ಮಲ್ಲಿ ಕುಪೋಷಣೆಯನ್ನ ಕಡಿಮೆ ಮಾಡುವಂಥದ್ದು, ರಕ್ತಹೀನತೆಯ ಕೊರತೆಯನ್ನ ನಿವಾರಿಸುವಂಥದ್ದು. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ INS ಕವರತ್ತಿ, ವಿಶಾಖಪಟ್ಟಣಂನಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜನೆಗೊಂಡಿದೆ. ಸೊ INS ಕವರತ್ತಿ ಏನಿದೆಯಲ್ಲ, ಇದು ಒಂದು ಆಂಟಿ ಸಬ್ಮರೀನ್ ಓಕೆ ವಾರ್ಫೇರ್ ಸ್ಟೆಲ್ತ್ ಕಾರ್ಬೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಏನಿದು, ಆಂಟಿ ಸಬ್ಮರೀನ್ ವಾರ್ಫೇರ್ ಸ್ಟೆಲ್ತ್ ಕಾರ್ಬೆಟ್ ಅಂತ ಹೇಳಿ ಕರಿತೀವಿ. ಇದು ಕೊಮೋರ್ತಾ ಕ್ಲಾಸ್ ಬಂದಂತ, ಈ ಕೊಮೋರ್ತಾ ಕ್ಲಾಸ್ ಗೆ ಸೇರಿದಂತಹ ಒಂದು ಶಿಪ್ ಆಗಿರುತ್ತೆ. ಓಕೆ, ಜಲಾಂತರ್ಗಾಮಿಗಳನ್ನ ಫೇಸ್ ಮಾಡೋದಕ್ಕಂತಾನೆ ಇದು ಇರುವಂತದ್ದು. ಓಕೆ, ಸೊ ಇದು Project 28 ಅಂತ ಇತ್ತು. ಸೊ Project 28 ಏನಿದೆಲ್ಲ, ಇದನ್ನ 2003 ಲಾಂಚ್ ಮಾಡ್ತಾರೆ. ಈ 2003 ಏನಕ್ಕೆ ಇದನ್ನ ಲಾಂಚ್ ಮಾಡ್ತಾರೆ, ಇಂಡಿಜಿನಸ್ ಆಗಿ ನಾವು ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಯನ್ನ ಡೆವಲಪ್ ಮಾಡಬೇಕು, ಎಸ್ಪೆಷಲಿ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ P28 ಅನ್ನ ಬಿಲ್ಡ್ ಮಾಡ್ತಾರೆ. ಸೊ P28 ಪ್ರಾಜೆಕ್ಟ್ ಅಡಿಯಲ್ಲಿ 2003 ನಂತರ ಕೊಮೋರ್ತಾ ಕ್ಲಾಸ್ ಏನು ಶಿಪ್ ಗಳನ್ನ ಬಿಲ್ಡ್ ಮಾಡ್ತಾ ಇದೀವಲ್ವಾ, ಇದನ್ನ ಇದರ ಜೊತೆಗೆ ಒಂದು 4-5 ಶಿಪ್ ಗಳು ಬಿಲ್ಡ್ ಆಗ್ತವೆ. ಇದರಲ್ಲಿ ಲಾಸ್ಟ್ ಶಿಪ್ ಬಿಲ್ಡ್ ಆಗಿರೋದು ಯಾವುದು, ಕವರತ್ತಿ ಅಂತ ಹೇಳಿ, INS ಕವರತ್ತಿ. ಸೊ ಕವರತ್ತಿಯಲ್ಲಿದೆ ಲಕ್ಷದ್ವೀಪದಲ್ಲಿ. ಓಕೆ, ಸೊ ಅದರ ಮೇಲೆ ಇದರ ಹೆಸರನ್ನ ಇಡಲಾಗಿದೆ. ಓಕೆ, ಸೊ INS ಕವರತ್ತಿ ವಿಶಾಖಪಟ್ಟಣಲ್ಲಿ ಇಂಡಕ್ಟ್ ಆಗಿದೆ. ಸರ್ಕಾರಿ ಯೋಜನೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರ್ಯಾಂಡ್ ICT ಚಾಲೆಂಜ್. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಸರ್ಕಾರದ ಯೋಜನೆ ಇತ್ತು, ಏನಪ್ಪಾ ಅದು, ಹರ್ ಘರ್ ಜಲ್ ಅಂತ ಹೇಳಿ. ಅಂದ್ರೆ ಏನು, 2024 ವೇಳೆಗೆ ದೇಶದ ಎಲ್ಲಾ ಹಳ್ಳಿಗಳಲ್ಲಿರುವಂತಹ ಎಲ್ಲಾ ಮನೆಗಳಿಗೂ ನಾವು ಪ್ರತ್ಯೇಕವಾದಂತಹ ಕೊಳಾಯಿ ಸಂಪರ್ಕವನ್ನ ಕೊಡಬೇಕಂತ ಇದ್ದೀವಿ ಅಂತ ಹೇಳಿ. ನಮ್ಮ ದೇಶದಲ್ಲಿ, ಇಷ್ಟು ದೊಡ್ಡದಾದಂತ ದೇಶದಲ್ಲಿ ಇದು ಸುಲಭನ ಮಾಡುವಂಥದ್ದು ಇದು ತುಂಬಾ ಕಷ್ಟ. ಓಕೆ, ಸೊ ಒಂದು ಲೆವೆಲ್ಗೆ ನಾವು ಸಕ್ಸಸ್ಫುಲ್ ಆಗಿದೀವಿ, ಆದ್ರೆ ಮೋರ್ ಲೆಸ್ ಫೇಲ್ಯೂರ್ ಆಗಿದೀವಿ ಅಂತ ನಾವು ಹೇಳ್ಬೋದು. ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೆಂಟ್ರಲೈಸ್ಡ್ ಆಗಿ ಮಾಡೋದಕ್ಕಿಂತ ಡಿಸೆಂಟ್ರಲೈಸ್ಡ್ ಮಾಡೆಲ್ಸ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಪೈಪ್ಡ್ ವಾಟರ್ ಸಪ್ಲೈ ಅಂತಂದ್ರೆ, ಯಾವುದೋ ಒಂದು ಸೆಂಟರ್ ಇಂದ ಹೋಗ್ಬೇಕು ಅಂತ ಏನಿಲ್ಲ ಅಲ್ವಾ, ಅಲ್ಲೇ ಕೂಡ ಆಗ್ಬೋದು. ಹಾಗಾಗಿ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ಸ್ ನ ಬಿಲ್ಡ್ ಮಾಡೋದು ಶುರು ಮಾಡಿದ್ವಿ. ಈ ಡಿಸೆಂಟ್ರಲೈಸ್ಡ್ ಬಿಲ್ಡ್ ಸಿಸ್ಟಮ್ಸ್ ನ ಬಿಲ್ಡ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ತರ್ತಾರೆ. ಇದರ ಹೆಸರೇನಪ್ಪ ಅಂತಂದ್ರೆ ಜಲ ಜೀವನ ಮಿಷನ್ ಅಂತ ಹೇಳಿ. ಸೊ ಜಲ ಜೀವನ ಮಿಷನ್ ಅಲ್ಲಿ ಏನಾಯ್ತು, ಮುಂಚೆ ಏನಾಗ್ತಾ ಇತ್ತು, ಯಾವುದೇ ಒಂದು ಸರ್ಕಾರಿ
ಕೆಲಸ ಅಂತಂದ್ರೆ ಅಲ್ಲಿರುವಂತಹ ವಿಲೇಜ್ ಪಂಚಾಯತ್ ಏನಿರುತ್ತೆ, ಅಲ್ಲಿರುವಂತಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, ಇವ್ರುಗಳೇ ಹೋಗಿ ಇಂಪ್ಲಿಮೆಂಟ್ ಮಾಡಿದ್ರು. ಇದರಲ್ಲಿ ಏನಾಗ್ತಾ ಇತ್ತು, ಜನರಿಗೆ ಓನರ್ಶಿಪ್ ಇರ್ತಾ ಇಲ್ಲ. ಈಗ ತಮ್ಮ ಒಂದು ಹಳ್ಳಿಯಲ್ಲಿ ನೀರಿನ ಕೊರತೆ ಉಂಟಾದಾಗ ಹಳ್ಳಿಗರೇ ಕೂಡಿ ಏನಾದರೂ ಒಂದು ಸೌಲಭ್ಯವನ್ನ ಮಾಡ್ಕೊಳ್ಬೋದಾ, ಒಂದು ಸರ್ಕಾರದ ಒಂದು ಜೊತೆಗೂಡ್ಕೊಂಡು, ಓಕೆ, ಅವರ ಸಪೋರ್ಟ್ ಅನ್ನು ತಗೊಂಡು. ಈ ರೀತಿಯಾದಂತಹ ಥಿಂಕಿಂಗ್ ಬಂದಿದ್ದು ಎಲ್ಲಿ ಅಂತಂದ್ರೆ ಜಲ ಜೀವನ ಮಿಷನ್ ಅಭಿಯಾನದಲ್ಲಿ. ಅಂದ್ರೆ ಜನರಿಗೆ ಏನಾಗುತ್ತೆ, ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅವರ ಹಳ್ಳಿಲಿ ನಡೀತಾ ಇದೆ, ಅವರಿಗೆ ಅದರ ಓನರ್ಶಿಪ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ರೆ, ಅವ್ರನ್ನೇ ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡಿದ್ರೆ ಒಳ್ಳೆ ರೀತಿಯಾದಂತಹ ಒಂದು ಔಟ್ಪುಟ್ ಬರಬಹುದು ಅನ್ನೋದ್ರ ಥಿಂಕಿಂಗ್ ಇದರ ಹಿಂದೆ ಇದೆ. ಓಕೆನಾ? ಸೊ ಜಲ ಜೀವನ ಮಿಷನ್ ಕೆಳಗೆ ಏನಾಗ್ತಿದೆ ಅಂತಂದ್ರೆ ಹಳ್ಳಿಗರನ್ನ ಜೊತೆಗೂಡಿಸ್ಕೊಂಡು ಅವರಿಗೆ ಫಂಡಿಂಗ್ ಅನ್ನು ಮಾಡಿ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಅನ್ನು ಸ್ಥಾಪನೆ ಮಾಡುವಂಥದ್ದು, ಅದನ್ನ ರನ್ ಮಾಡುವಂಥದ್ದು ಮಾಡ್ಕೊಂಡು ಹೋಗ್ತಿದ್ದಾರೆ. ಓಕೆ, ಸೊ ಇದರ ಮೂಲಕ ಏನ್ ಮಾಡ್ತಾರೆ, ದೇಶದ ಪ್ರತಿಯೊಂದು ಹಳ್ಳಿಗೂ ಕೊಳಾಯಿ, ಓಕೆ, ಸೊ ಕೊಳಾಯಿ ಸಂಪರ್ಕವನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಿದ್ವಿ. ಇದನ್ನ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು ಅನ್ನೋದು ಏನ್ ಹೇಳಿದ್ದಾರೆ, ಗ್ರ್ಯಾಂಡ್ ICT ಚಾಲೆಂಜ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗ್ರ್ಯಾಂಡ್ ICT ಚಾಲೆಂಜ್ ಮೂಲಕ ಏನು, IoT, ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ನಾವ್ ಏನ್ ಕರಿತೀವಲ್ಲ, ಇದು ಹಿಂದಿನ ಕ್ಲಾಸ್ ಅಲ್ಲಿ ನಾನು ಕವರ್ ಮಾಡಿದ್ವಿ ಡೀಟೇಲ್. ಈಗ ನಿನ್ನೆ ಕ್ಲಾಸ್ ನೀವು ತೆಗೆದು ನೋಡಿದ್ರೆ IoT ಡೀಟೇಲ್ಡ್ ಆಗಿ ಕವರ್ ಆಗಿದೆ. ಇದೇನಪ್ಪ IoT ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ IoT ಮೂಲಕ ನಾವು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದಾ, ಓಕೆ, ಸೊ ಬಗೆಹರಿಸೋದಕ್ಕೆ ಏನ್ ಮಾಡಬೇಕು ಅದನ್ನ ಗ್ರ್ಯಾಂಡ್ ICT ಚಾಲೆಂಜ್ ಅಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದು ಚಾಲೆಂಜ್. ಈ ಸ್ಟಾರ್ಟ್ಅಪ್ಸ್ ಗಳು ಅಥವಾ ತಾವು ಕೂಡ ಇಂಜಿನಿಯರ್ಸ್ ಇದ್ರೆ ಇದನ್ನ ತಗೊಂಡು ಸೊಲ್ಯೂಷನ್ಸ್ ಗಳನ್ನ ಕೊಡಬಹುದು. ನೆಕ್ಸ್ಟ್, October 21 ಪೊಲೀಸ್ ಸ್ಮರಣಾರ್ಥ ದಿನವಾಗಿ ಆಚರಿಸಲಾಗಿದೆ. ಓಕೆ, ಸೊ ಪೊಲೀಸ್ ಸ್ಮರಣಾರ್ಥ ದಿನ ಯಾಕೆ ಬಂತಪ್ಪ ಅಂತಂದ್ರೆ, ಸಾಕಷ್ಟು ಪೊಲೀಸರು ಹುತಾತ್ಮರಾಗಿರ್ತಾರೆ, ಓಕೆ, ಇನ್ ದ ಲೈನ್ ಆಫ್ ಡ್ಯೂಟಿ. ಸೊ ಅವರಿಗೆ ಇದನ್ನ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಅನ್ನೋದ್ರಿಂದ ಮೂಲಕ ಏನ್ ಮಾಡ್ತೀವಿ, October 21 ನಾವು ಪೊಲೀಸ್ ಸ್ಮರಣಾರ್ಥ ದಿನ, ಪೊಲೀಸ್ ಕಮೆಮೊರೇಷನ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಸೊ ಇವತ್ತು ಇಂದಿನ ಕರೆಂಟ್ ಅಫೇರ್ಸ್ ತರಗತಿ ಮುಗೀತು. ಸೊ ಈ ತರಗತಿ ನಿಮಗೆ ಇಷ್ಟ ಆಗಿದ್ರೆ ನೀವೇನ್ ಮಾಡಬೇಕು, ಲೈಕ್ ಮಾಡಬೇಕು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾದಂತಹ ಒಳ್ಳೆ ವಿಡಿಯೋಗಳನ್ನ ನಾವು ತರ್ತಾ ಇರ್ತೀವಿ. ಸೊ ಇನ್ನು ನೀವು ಚೆನ್ನಾಗಿ ಇದನ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಓಕೆ, ಥ್ಯಾಂಕ್ ಯು.